ನನ್ನ ಪ್ರಕಾರ ತಪ್ಪು ಮಾಡೋ ತಪ್ಪೇ ಅಲ್ಲ. ಹಿಂಗನ್ಕೊಂಡೆ ನನ್ನ ಜೀವನ ನಡೆಸ್ದೆ. ನಾನು ಮಾಡಿದ ಯಾವ ಇಷ್ಟಲ್ಲೂ ತಪ್ಪು ಸರಿ ಅಂತ ಯೋಚನೆ ಮಾಡಲಿಲ್ಲ. ಮಾಡಬೇಕು ಅಂತ ಮನ್ಸಿಗೆ ಬಂದರೆ ಮಾಡಿದ್ದೀನಿ, ಆದರೆ ಒಂದು ಘಟನೆ ಮಾತ್ರ ತಪ್ಪು ಅಂದರೆ ಏನು ಅಂತ ಕಲಿಸ್ಕೊಡ್ತು. ಯಾವನ್ ಹೇಳಿ ಅಣ್ಣ, ಯಾವನಾದ್ರೂ ಸರಿ ಟಾರ್ಡರ್ ಹಾಕೊಂಡು ಮುಚ್ತಾ ಇರೋದೆ. ಎಂಎನ್ಸಿ ಕಂಪ್ನಿ ಅನ್ಕೋಣ, ನೀನ್ ಏನ್ ಮಾಡ್ತೀಯ ನಂಗೆ ಗೊತ್ತಿಲ್ಲ. ಆ ಪ್ರಾಪರ್ಟಿ ನಂಗೆ ಬೇಕೇ ಬೇಕು. ಕೆಲ್ಸ ಆಯ್ತು ಅನ್ಕೊಳ್ಳಿ, ತಗೊಂಡಿದ್ದೀನಣ್ಣ. ಹುಲಿ ಸಿಂಹ ಚಿರತೆನೆಲ್ಲ ಸಾಕೊಂಡಿರೋದು ಹೇಳೋ ನಿನ್ನ ಎಂಎಲ್ಎಗೆ ಪರ್ಸೆಂಟೇಜ್ ಬಂದಿಲ್ಲ ಅಂದ್ರೆ ಮಣಿಕಂಠನೆ ಅಲ್ಲ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಬಂದ್ರು ಬಿಡಲ್ಲ. ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ, ಈ ಎಂಎಲ್ಎ ಮಣಿಕಂಠ ಎಮ್ಮೆ ಮೇಲೆ ಬರ್ತಾನೆ. ಬೀದಿ ನಾಯಿಗಳನ್ನ ಇಟ್ಕೊಂಡು ಹುಲಿ ಸಿಂಹ ಚಿರುತ್ತೆ ಅಂತ ಝೂ ನಡೆಸ್ತಿರೋ ಒಂಥರ ಬಿಲ್ಡಪ್ ಕೊಡ್ತಾ ಇದ್ದಾನ ಅವನು. 100 ಹುಲಿ ಸಿಂಹಗಳನ್ನ ಇಟ್ಕೊಂಡಿರೋದು ಒಂದೇ, ನಾನೊಬ್ಬ ರಥನ ಸಾಕೊಂಡಿರೋದು ಒಂದೇ. ಎಲ್ಲೋ ನನ್ನ ರಥ ಬರ ಹೋಗಲಿ. ನಮ್ ಗಾಳಿ ರಮೇಶಣ್ಣ ಹೇಳರ್ ಕೊಡ್ತೀನಿ, ಹೋಗ್ ಕೇಳ್ಕೊಂಬ. ಅವಾಗ ಕೇಳ್ಕೋ, ಇನ್ನು ಯಾವನ್ ಯಾವನ್ ಕೇಳ್ಕೋಬೇಕೋ ಬಂದ್ರು ಎಲ್ರು ಕಳಿಸ್ಕೊಡ್ತೀನಿ.
ನಿಂತರೂ ಉಳಿಲಿಲ್ಲ. ಅದಕ್ಕೆ ಕಾರಣಾನೇ ರಥ. ಮಣಿಕಂಠನ ಒಂದು ಸಣ್ಣ ಸನ್ನೆಗೆ ಯೋಚನೆನೂ ಮಾಡದೆ ಎಂಥ ಕೆಲಸ ಬೇಕಾದರೂ ಮಾಡ್ತಾನೆ. ಬ್ರೈಟು, ಚಂದ್ರ ಬಂದ್ರೆ ನೈಟು, ಅಣ್ಣ ಬಂದ್ರೆ ಪಕ್ಕ ಫೈಟು. ಹೆಂಗೆ ನಮ್ ರಥ ಕೊಟ್ಟು ಏಟು? ರಥ ಅಲ್ಲಿರೋವರೆಗೂ ನಾನ್ ಮಣಿಕಂಠನ ಸವಾಸ ಬರಲ್ಲ. ಹುಚ್ಕೊಂಡೋಗ್ರಲ್ಲಿ ಮಣಿಕಂಠನ ಹತ್ರ ರಥ ಇರೋವರೆಗೂ ಅವ್ರನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ನಿಮಗೋಸ್ಕರ ಎಷ್ಟು ದೊಡ್ಡ ರಿಸ್ಕ್ ಬೇಕಾದರೂ ತಗೋತೀನಿ ಹೇಳಿ ಅಣ್ಣ. ಹಲೋ ಸಯ್ಯದ್ ಬಾಯ್. ಖಜೋರ್ ಗೋಲಿಗೆ ಆಡೋ ಬಚ್ಚೆಗಳನ್ನ ಕರ್ಕೊಂಡ್ ಬಂದು ಫೀಲ್ಡ್ ಗೆಲ್ಸಿ ದಂಧೆಗೆ ಕಲ್ಸ್ಕೊಟ್ಟಿದ್ದಕ್ಕೆ ಇಂಥ ಅವಮಾನಗಳೆಲ್ಲ ಆಗ್ಬೇಕಾಗಿದ್ದೆ. ಸಂಜಯ್ ಕ್ಯಾ ಭಯ್ಯ, ಅದು ಕ್ಯಾ ಭಯ್ಯ, ಅಡ್ಡಾಗೆ ಬಂದು ಅಡ್ಡಾಗೆ ಕತ್ತರ್ ಸಾಕೋದ್ ಬಿಟ್ಟು ಅವನ್ ಕೈಲೇ ಒದೆಗೆ ತಿನ್ಕೊಂಡ್ ಬಂದು ಫೋನ್ಗೆ ಮಾಡ್ತಾ ಇದ್ಯಲ್ಲ, ಸರಿ ಇಲ್ಲ ನಿಂಗೆ ಚುಪ್ ತೇರಿ ಹೋಗಿ ಎಲ್ಲಾದ್ರೂ ಬಳೆ ತೊಟ್ಕೊಂಡು ಮಾಮಾಗೆ ಕೆಲ್ಸ ಮಾಡು, ಚಿಲ್ರೆ ಪೈಸಾ ಆದ್ರೂ ಸಿಗುತ್ತೆ. ಸುವರ್ಕೆ ಬಚ್ಚೆ ನವಮಿ, ನೀನ್ ರೋಡಲ್ಲಿ ಹೋಗೋ ಬರೋ ದೇವ್ರಿಗೆಲ್ಲ ಕೈ ಮುಗಿದ್ ಬಿಟ್ರೆ ನಿಂಗೆ ಸಿಗ್ದಾನೇ ಬುಕ್ ಸಿಕ್ಬಿಡ್ತಾ? ನಾನು ತಿಂಗಳಿಂದ ನೋಡ್ತಾನೆ ಇದೀನಿ, ಬರ್ತ್ಯಾ ಹುಡುಕ್ತಿಯಾ ಕೆದ್ರು ಬಿಡ್ತ್ಯಾ ಹೋಗ್ ಬಿಡ್ತ್ಯಾ, ಪ್ಲೀಸ್ ಹೋಗು ತಾಯಿ, ಆ ಬುಕ್ ಇಲ್ಲಿ ಸಿಗಲ್ಲ. ಇವತ್ತು ನವಮಿ ಬೇರೆ, ಆ ದೇವ್ರಿ ಹುಡ್ಕೊಂಡ್ ಬಂದ್ ನಿನಗೆ ಆಶೀರ್ವಾದ ಮಾಡ್ಬಿಟ್ಟು ಹೋದಂಗಿದೆ, ಇವತ್ತ ಬುಕ್ ಸಿಕ್ಕೇ ಸಿಗುತ್ತೆ. ಓಹೋ ಬನ್ರಿ, ದಿ ಅನ್ಫರ್ಗೆಟಬಲ್. ಆ ಎಸ್, ಅನ್ಫರ್ಗೆಟಬಲ್ ಅಲ್ವಾ, ವೆರಿ ಫೇಮಸ್ ನಾವೆಲ್. ಲೈಫ್ ಅಲ್ಲಿ ನಾನ್ ನಿಮ್ಮನ್ನು ಮರೆಯಕ್ಕಾಗಲ್ಲ, ನೀವು ಕೇಳ್ತಿರೋ ಬುಕ್ ನು ಮರೆಯಕ್ಕಾಗಲ್ಲ ರೀ. ಅದು ಒರಿಜಿನಲ್ ಕಾಪಿ ಲಾಸ್ಟ್ ಆಗಿದೆ, ಪೇಪರ್ ಬ್ಯಾಕ್ ಕಾಪಿ ಸಿಗೋದು ತುಂಬಾನೇ ಕಷ್ಟ. ನಿಮ್ಮ ಬುಕ್ ಇಡೀ ಕರ್ನಾಟಕದ ಯಾವುದೇ ಲೈಬ್ರರಿಲೂ ಬುಕ್ ಸ್ಟೋರ್ ಅಲ್ಲೂ ಸಿಕ್ತಿಲ್ಲ ರೀ. ನಿಮ್ಗೇನಾದ್ರು ಬೈ ಚಾನ್ಸ್ ಸಿಕ್ಕರೆ ನಮ್ಗೊಂದು ಕಾಪಿ ಕೊಡಿ. ಬಾಂಬೆನಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ನಿಮ್ಗೋಸ್ಕರ ಅವನ ಹತ್ರ ಹೇಳಿದ್ದೀನಿ. ಎಲ್ಲೆಲ್ಲಿ ಅಂತ ಹುಡ್ಕೋದು,
ಸಿಕ್ಕಿದ್ರೆ ತರ್ತೀನಿ ಅಂತ ಹೇಳಿದಾನೆ. ನೋಡೋಣ ನಿಮ್ಮ ಅದೃಷ್ಟ. ಖಂಡಿತ ಇದನ್ನೇ ಕೇಳ್ತಾನೆ, ಅವ್ನು ನಿಜವಾಗ್ಲೂ ಐ ಲವ್ ಯು ಅಂತ ಹೇಳಿ ಹೇಳ್ತಾನೆ. ನನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಿಲ್ಲ, ಅವ್ನ ನಂಗೆ ಐ ಲವ್ ಯು ಅಂತ ಅಂದೇ ಅಂತಾನೆ. ನನ್ನ ಹತ್ರ ಹುಡುಗಿ ಅಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಆ ಬುಕ್ ತಗೊಂಡ್ ಬಂದ್ಬಿಡ್ಬೇಕು. ಯಾವ ಕೇಸ್ಗೂ ವಿಟ್ನೆಸ್ ಇಲ್ಲ, ಮರ್ಡರ್ ಮಾಡ್ತಾ ಇರೋದು ಯಾರೋ, ಸರೆಂಡರ್ ಆಗ್ತಾ ಇರೋದು ಯಾರೋ. ಈ ಗಾಳಿ ರಮೇಶ್ ಕೇಸು ಹೀಗೆ ಆಗ್ತಾ ಇದೆ ಅನ್ನೋ ಡೌಟ್ ಇದೆ ನನಗೆ. ನಿಮ್ಮ ಸ್ಟೇಷನ್ ಲಿಮಿಟ್ನ ಹೀಗೆ ಬಿಟ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಅದಕ್ಕೆ ಒಬ್ಬ ಸ್ಪೆಷಲ್ ಡಿ ಸಿ ಪಿನ ರಿಕ್ರೂಟ್ ಮಾಡಿದ್ದೀನಿ. ನಾನು ಐ ಪಿ ಎಸ್ ಟ್ರೈನಿಂಗ್ ಅಲ್ಲಿದ್ದಾಗ ನನ್ನ ಬ್ಯಾಚ್ಮೇಟ್ ಒಬ್ಬರಿದ್ರು, ಸೂರ್ಯಕಾಂತೇಗೌಡ ಅಂತ, ಮಂಡ್ಯದ ಹುಡುಗಾರಿ ಅವರು. ಅವ್ರ ಸರ್ವಿಸ್ ರೆಕಾರ್ಡು ಎಕ್ಸಲೆಂಟ್ ಆಗಿದೆ. ನನಗೆ ಅಂತ ಒಂದು ಲಿಮಿಟೇಷನ್ ಇದೆ, ಅದನ್ನ ಇರಿಟೇಷನ್ ಮಾಡಿ ಕ್ರಾಸ್ ಮಾಡಿದ್ರೆ ಯಾವನೇ ಆದ್ರೂ ಸರಿ ಪೊಲೀಸ್ ಸ್ಟೇಷನ್ ಮುಂದೆ ತಿನ್ನಲೇಬೇಕಾಗತ್ತೆ. ಸೂರ್ಯಕಾಂತ್, ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಈ ಸಿಡಿನಲ್ಲಿದೆ, ತುಂಬಾ ಇಂಪಾರ್ಟೆಂಟ್ ಕೇಸ್ ಇದು. ಚೆನ್ನಾಗಿ ತಿನ್ಸಿ ಕಬ್ಬಿನ ಜಲ್ಲಲ್ಲಿ ಬಿಡ್ತಾ ಇದ್ರೆ ಮೈಯೆಲ್ಲ ಹಂಗೆ ಹಂಗೆ ಪದ ಪದ ಆಡ್ಬೇಕು. ನಮ್ ಲಿಮಿಟ್ಸ್ನಲ್ಲಿ ಎಷ್ಟು ಕ್ರೈಮ್ ನಡೆದಿವೆ, ಎಷ್ಟು ರೌಡಿಗಳಿದ್ದಾರೆ ಎಲ್ಲ ನನಗೆ ಗೊತ್ತಾಗ್ಬೇಕು. ಇನ್ನು ಮುಂದೆ ನಮ್ಮ ಲಿಮಿಟ್ಸ್ನಲ್ಲಿ ಒಂದು ಚಿಕ್ಕ ಕ್ರೈಮ್ ನಡೆದ್ರು ನಮ್ಮ ತಟ್ಟೆಗೆ ನಾವೇ ಕಲ್ಲು ಹಾಕೊಂಡು ತಿನ್ಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್? ಹೇಗ ಅವನ ಹತ್ರ ಬುಕ್ ಕೇಳೋದು? ನಾನು ಕೇಳಿದ್ರೆ ಅವನ್ ಖಂಡಿತ ಅದನ್ನೇ ಹೇಳೋದು. ಹೇಳಿ ಬಿಡು, ನನ್ ಬಾಡಿಗೆ ನಾನ್ ಬುಕ್ ಇಸ್ಕೊಂಡು ನಾನಂತ ಹುಡುಗಿ ಅಲ್ಲ, ನನ್ಗದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ ಬಂದ್ಬಿಡ್ಬೇಕು.
ಮಾಡಿದ್ಯಾ? ಮ್ಯಾಮ್, ಅದು ಬುಕ್ಕು ಬುಕ್ಕು ಅನ್ಫೋಗೆಟಬಲ್ ಅರ್ಜೆಂಟು ಮ್ಯಾಮ್. ಅರ್ಜೆಂಟ್ ಇದ್ರೆ ಅಲ್ಲೋಗು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಯಾವಾಗಲೂ ಕಾಲೇಜ್ ಹೊರಗಡೆನೆ ರೌಂಡ್ ಹೊಡಿತಿರ್ತಾಳೆ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ. ಹಾಯ್. ಹೇ, ಏನ್ ನೋಡ್ಲಿಲ್ಲ, ನಾನು ಕೇಳ್ತಿದ್ದಂಗೆ ಅವನು ಅದನ್ನ ಹೇಳಿ ಹೇಳ್ತಾನೆ. ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ಬಿಡ್ಬೇಕು. ಅದು ಅನ್ಫರ್ಗೆಟಬಲ್ ಬುಕ್ಕು, ಆ ಬುಕ್ಕು, ಈ ಬುಕ್ಕು ನಂಗೆ ಒಂದ್ಸಲ ಓದಕ್ ಕೊಡ್ತೀರಾ ಪ್ಲೀಸ್? ಈ ಬುಕ್ಕೋಸ್ಕರ ನಾನು ಎಸ್ ಪಿ ರೋಡ್ಗೆ ಹೋಗಿದ್ದೀನಿ, ಎಂ ಜಿ ರೋಡ್ಗೆ ಹೋಗಿದ್ದೀನಿ, ಜೆ ಸಿ ರೋಡ್ಗೆ ಹೋಗಿದ್ದೀನಿ, ಅವಿನ್ಯೂ ರೋಡ್ಗೆ ಹೋಗಿ. ಏನಿದು, ಇವನ್ ಆ ಥರದ್ದೇನು ಕೇಳಲೇ ಇಲ್ವಲ್ಲ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಹೆಣ್ಮಕ್ಳು ನಮ್ಮ ನೋಡು ನಗ್ತಿದ್ದಾವಪ್ಪ. ಸರಿ ಸರಿ ಸರಿ, ಬಜಾರ್ ಆಡು ಆಟ ಆಡು ಆಡು. ಇಳಿಯ ಕೆಳಗೆ. ಆಯ್ತೀರಮ್ಮ, ನಾನೇ ನಿನ್ ತೊಡೆ ಮೇಲೆ ಬಂದು ಕೂತ್ಕೊಂಡೆ ಬಿಟ್ರೆ ತಲೆ ಮೇಲೆ ಅದ್ ಕೂತ್ಕೊಂಡ್ಬಿಡ್ತಾರೆ. ನನಗೆ ಬೈತಿಯಾ? ಎಲ್ಲ ದುಡ್ಡು ಸೋತು ಅಳಾ ಹೋಗು. ಸರಿ, ಹಲೋ, ಕಾಯಿನ್ ಕೊಡು. ಸೇಫ್ಟಿ ಗೊತ್ತಾ? ಸೇಫ್ಟಿನೂ ಗೊತ್ತು, ಅವ್ರ ಅಪ್ಪನೂ ಗೊತ್ತು. ಹೋಗಲಿ. ನಮ್ಮಪ್ಪ ಯಾವಾಗ ಇವ್ರ ಮನೆ ಹತ್ರ ಹೋಗಿದ್ದ? ನಾವ್ ಗೆಲ್ಲೋ ಫೋರ್ಸ್ಗೆ ಆಡ್ತಿರೋರ್ಗೆಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು, ಹಂಗ ಗೆಲ್ಬೇಕು ಇವತ್ತು. ಅಲ್ಲ, ಗೌಡ ಬಂದಾಗ ಬಂದೆ ಈಗ ನಾನು. ನಾವನ್ ಗುಲ್ಡು ನಮ್ಗೆ ಹಿಂಗೆ ಎದುರಿಸ್ತಾನೆ. ಫೋರ್ ಸರ್, ಫೋರ್. ಸ್ವಲ್ಪ ದುಡ್ಡು ಕೊಡಾರತ್ತ? ಕೊಡ ಕೊಡಲ್ಲ, ಹೋಗ್ತಾ ಇರು. ಗಂಟೆ ಅಲ್ಲ, ಚಡ್ಡಿ ದೋಸ್ತು ಆ ಫ್ರೆಂಡು ಈ ಫ್ರೆಂಡು ಅಂತೀಯ, ಇಷ್ಟೆಲ್ಲ ಗೆದ್ದಿದ್ಯಾ, ಅವನಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕು ತಾನೆ. ಕೊಟ್ರೆ ಸಮಾಜಸೇವೆ ಮಾಡ್ತಾನೆ, ಅಲ್ಲಿ ಮೂಲಲ್ಲಿ ಕೂತ್ಕೊಂಡೋಗಿ ಸೋಲ್ತಾನೆ. ಅವ್ನಿಗೆ ಯಾವಾಗ ಏನು ಕೊಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು, ಆವಾಗ ಕೊಡ್ತೀನಿ. ನೀನು ಮೊದಲು ಗೆದ್ದಿರೋ ಕಾಯಿನ್ಸ್ ತಗೊಂಬ. ಅಣ್ಣ ಕರೀತಿದ್ದಾರೆ, ಅರ್ಜೆಂಟು. ಒಳಗೆ ಕರ್ಕೊಂಡೋದ್ರೆ ಯಾರಿಗಾದ್ರೂ ಹೊಡೆದ್ಬಿಡ್ತೀನಿ ಅಂತ ಭಯ, ಅದಕ್ಕೆ ಇಲ್ಲೇ ನಿಲ್ಸ್ಬಿಟ್ಟು ಹೋದ. ಯೋ, ನಿಮ್ಗೆ ಯಾರು ನಗಕ್ಕೆ ಬರಲ್ವಾ? ನಗ್ರಯ್ಯ ನಗ್ ಗನ್ನು ಯೂಸ್.
ಸಿಎಂ ಚೇಂಜ್ ಆಗೋದು ಗ್ಯಾರಂಟಿ. ಆ ಸಿಎಂ ರೇಸಲ್ಲಿ ನಾನು ಇದ್ದೀನಿ. ಸ್ವಾಮೀಜಿ ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಅಂತ ನಿನಗೆ ಗೊತ್ತು. ಈಗ ಸ್ವಾಮೀಜಿ ಒಂದು ಹೇಳಿದ್ದಾರೆ, ಹಂಗೆ ಮಾಡಿದ್ರೆ ನಾನು ಸಿಎಂ ಆಗೋದು ಗ್ಯಾರಂಟಿ. ಈ ಕೆಲಸ ನಿನ್ನನ್ನು ಬಿಟ್ಟರೆ ಬೇರೆ ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಆದರೆ ನೀನು ಮಾಡೋ ಕೆಲಸ ಅಲ್ಲ ಇದು. ಪರವಾಗಿಲ್ಲ ಹೇಳಿ ಅಣ್ಣ, ನಿಮಗೋಸ್ಕರ ಏನು ಬೇಕಾರ ಮಾಡ್ತೀನಿ ಅಂತ ಗೊತ್ತಲ್ವಾ? ಸತ್ತೋಗಿರೋ ಮಂಗಳಮುಖಿ ಮುಖ ನೋಡ್ಬೇಕು. ಅದಷ್ಟು ಸುಲಭ ಅಲ್ಲ, ಮಹಾ ಕಷ್ಟ ಸಾಧ್ಯ. ಮಂಗಳಮುಖಿಯ ಶವದ ಮುಖವನ್ನ ಸಮುದಾಯದವರು ಯಾರಿಗೂ ತೋರಿಸೋದಿಲ್ಲ. ಕೆಲ್ಸಕ್ಕೋಸ್ಕರ 100 ಆನೆಗಳನ್ನ ಇಟ್ಕೊಳ್ಳೋದು ಒಂದೇ, ರಥ ಒಬ್ಬನ್ನ ಇಟ್ಕೊಳ್ಳೋದು ಒಂದೇ. ನನ್ಗೋಸ್ಕರ ಎಂತೆಂತ ಕೆಲಸ ಮಾಡಿದಾನೆ ಈ ಕೆಲಸ ಮಾಡಲ್ವಾ? ಆ ವಿಚಾರ ಕೇಳಿದಾಗ ಇದೆ ನನ್ನ ತಲೆ ಗುಮ್ಮಂತಿದೆ. ಫುಲ್ ಬಾಟ್ಲು ಸುಕ್ಕ ಹೊಡೆದ ರೇಂಜ್ಗೆ ಕಿಕ್ ಹೊಡಿತಾ ಇದೆ. ನೀನ್ ನೋಡಿದ್ರೆ ಈಸಿಗೆ ಓಕೆ ಅಂದ್ಬಿಟ್ಟು ಬಂದಿದ್ಯಾ, ಅದೇನೋ ಪ್ರಾಬ್ಲಮ್ ಇದೆ ಅಂತ ಬೇರೆ ಹೇಳ್ತಿದ್ಯಾ. ಅವ್ರು ವಟಾರಕ್ಕೆ ಹೋದ್ರೆ ಮಲ್ಗೆ ಮುಟ್ಕೊಂಡು ಕಾಯ್ತಿರ್ತಾರ, ಹಿಡ್ಕೊಂಡು ಗುಮ್ತಾರೆ ಅಷ್ಟೇ. ನಾವು ಅಷ್ಟು ಸುಲಭವಾಗಿ ಹೆಣ್ಣನ ಎಸ್ಕೇಪ್ ಮಾಡಕ್ ಆಗಲ್ಲ ರಥ. ಮೀಸೆ ತಿರುಗಿಸೋರ್ ಮಾಡ್ರಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಇನ್ ಮೀಸೆ ಇಲ್ದಿರೋರ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕತಿಯ? ಬಾರ. ಆನೆಗೆ ಅಡ್ಕೆಯವರು ಕೆಲಸ ಒಪ್ಪಿಸಿದ್ದಾರೆ. ಪ್ರತಿಯೊಬ್ರು ಗಂಡು ಮಗು ಬೇಕು ಅಥವಾ ಹೆಣ್ಣು ಮಗು ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ಇವ್ರು ಯಾರು ಆಸೆ ಪಡೋದ್ರಿಂದ ಹುಟ್ಟುತ್ತಾರೆ, ಏನ್ ಮಾಡ್ತಾರೆ? ಗಂಡ್ಸ್ ತರ ಮಾತಾಡ್ತಾರೆ, ಹೆಂಗ್ಸ್ ತರ ಓಡಾಡ್ತಾರೆ, ಕೈ ತಟ್ಟಿ ಸಂಪಾದನೆ ಮಾಡ್ತಾರೆ, ಕಣ್ಮರೆಯಲ್ಲಿ ಬದುಕ್ತಾರೆ. ಗುಟ್ಟಾಗಿ ಮದುವೆ ಮಾಡ್ತಾರೆ, ಗುಟ್ಟಾಗಿ ಮಣ್ಣು ಮಾಡ್ತಾರೆ. ಇವರು ನಗ್ತಾರ, ಇವರಲ್ಲೂ ಬದುಕೋ ಛಲ ಇದೆಯಾ? ಸಮಸ್ಯೆ ಎದುರಿಸೋ ಬಲ ಇದೆಯಾ? ನಮ್ಮ ಥರನೇ ಇದ್ದಾರೆ, ಆದರೆ ನಮ್ಮವರಲ್ಲ. ನನ್ನ ಮಗನ ಭಿಕ್ಷೆ ಬೇಡಕ್ಕೆ ಬಂದ್ಬಿಟ್ಟ ಹೋಗ. ಇಷ್ಟದಲ್ಲಿ ದೇವ್ರು ತಪ್ಪು ಮಾಡಿದನೋ ಅಥವಾ ದೇವ್ರ ಇವ್ರ ರೂಪದಲ್ಲಿ ಹುಟ್ಟಿದನೋ ಅರ್ಥ ಆಗ್ತಾ ಇಲ್ಲ. ಓ ರಾಮಣ್ಣ, ಭಾಗ್ಯ ಲಕ್ಷ್ಮಿ ಟೀ ಹೋಟ್ಲು ಅಂತ ಹೆಸರು ಇಟ್ಕೊಂಡಿದ್ಯಾ? ಒಂದಿನೂ ಭಾಗ್ಯನೂ ಕಾಣಿಸ್ಲಿಲ್ಲ, ಲಕ್ಷ್ಮಿನೂ ಕಾಣಿಸ್ಲಿಲ್ಲ. ಕಟ್ ಮಾಡ್ಬಿಡ್ತೀನಿ. ಕೂತ್ಕೊಳ್ಳಲಿ, ನಿನ್ ಸೀಟ್ ಏನ್ ಸೌದ ಹೋಗುತ್ತಾ? ಕೊಡ್ತೀನಿ ಇರೋಣ. ಏಯ್ ನಾಯಿ ತಿನ್ನ ಬಂದು ತಿಂತಿದ್ಯಾ, ಅದಕ್ಕೆ ಇಷ್ಟೊಂದು ಅವ್ಲತ್ತ? ಹಲೋ, ಬಿಲ್ ಕೊಡಕ್ಕೆ ಜೇಬಲ್ ಕಾಸ ಆಯ್ತಾ? ನೋಡ್ಕೊಳ್ಳಿ ಫಸ್ಟು. ಏಯ್ ಸೇಫ್ಟಿ, ನೀರ್ ಕೊಡ. ಏಯ್ ಕಿವಿ ಕೇಳಲ್ವಾ, ನೀರ್ ಕೊಡ. ರಥ ಅದೇ ಐತಿ ಒಂದು. ನನ್ನ
ಅದನ್ನೇ ನೀರು ಕೇಳ್ತೇನೆ. ಟೀ ಕುಡಿ ಕುಡಿ. ನಾನು ಸಪ್ಲೈಯರ್ ಅನ್ಕೊಂಡಿದ್ಯ ಲೂಸೆನ ನೀನು? ಮಗನೇ ಸತೋಬಿಟ್ಟಿಯ ನತ್ತಿಗೇರಿ. ಅದಕ್ಕೆ ಅಂತ ನಾನ್ ಬರೋದನ್ನೇ ಕಾಯ್ಕೊಂಡು ಹೆಂಗ್ ಗೇಟ್ ಹತ್ರನೇ ನಿಂತಿದ್ದ ನೋಡು. ಅಯ್ಯಯ್ಯೋ, ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ. ಓಹೋ ನವಮಿ, ರಿಲ್ಯಾಕ್ಸ್. ಇವತ್ತು ಅವ್ನ್ ಐ ಲವ್ ಯು ಅಂತ ಹೇಳಿ ಹೇಳ್ತಾನೆ. ನಾನಂತ ಹುಡುಗಿ ಅಲ್ಲ, ನನ್ಗವೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿ ಹೋಗ್ಬಿಡ್ಬೇಕು. ಮಾಡ್ಕೋಬೇಡ, ಅದು ಎಷ್ಟು ದೂರ ಫಾಲೋ ಮಾಡ್ತಾನೆ ಅಂತ ನೋಡಿ ಬಿಡೋಣ. ಅವ್ನ್ ಏನ್ ಆಸೆ ಇಟ್ಕೊಂಡ್ರೆ ನನಗೇನು? ನಾನಂತೂ ಅಂತ ಹುಡುಗಿ ಅಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಹಲೋ, ಎಷ್ಟು ಅಂತ ಫಾಲೋ ಮಾಡೋದು ನಾನು ನಿಮ್ಮನ್ನ ನೋಡಿ. ಅದನ್ ಹೇಳೋದಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಿದ್ದಾನೆ. ಬುಕ್ಕ ಓದ್ತಾ ಇದ್ದೀನಿ ರೀ, ಕೊಡ್ತೀನಿ. ಅದಕ್ಕೆ ಯಾಕೆ ನಂಗೆ ಈ ತರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ? ಓ, ಏನಾದ್ರೂ ಹೇಳ್ಬೇಕಿತ್ತಾ? ಹಲೋ. ಹ್ಮ್, ಹೌದ್ರಿ, ನಿಮ್ಮ ಹತ್ರ ಅದೇನೋ ಹೇಳ್ಬೇಕು ಅಂತ ನಾನು ಗೇಟಿಂದ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ. ನೀವ್ ನೋಡಿದ್ರೆ ಹಂಗ್ ಓಡ್ತಾ ಇದೀರಲ್ಲ. ನವಮಿ, ಟೈಮ್ ಸ್ಟಾರ್ಟ್ಸ್ ನೌ. ಏನ್ ಹೇಳಿ? ಅದು ಅದು ಏನು? ವಾಟ್? ಟೆಲ್ ಮಿ. ಹಿಂದ್ಗಡೆ ನಿಮ್ ಜಿಪ್ ಓಪನ್ ಆಗಿದೆ. ಆಹಾ, ಹಿಂಗೆಲ್ಲ ಆಟ ಆಡ್ಸ್ ಹೇಳಿದ್ರೆ ಹುಡುಗಿ ಇಲ್ಲ ಅನ್ನಲ್ಲ ಅನ್ಕೊಂಡಿದ್ದಾನೆ. ಓಹೋ, ಇನ್ನೇನ್ ನಾನ್ ಬುಕ್ ವಾಪಸ್ ಕೊಡ್ತೀನಲ್ಲ ಅವಾಗ ಹೇಳೋಣ ಅನ್ಕೊಂಡಿದ್ದಾನೆ ಅನ್ಸುತ್ತೆ. ಓ, ಅದು ನಡೀಲಿ. ಆಗ್ಲೂ ನಾನು ಇದನ್ನೇ ಹೇಳೋದು, ನಾನಂತ ಹುಡುಗಿ ಅಲ್ಲ. ಆದ್ರೂ ಅವನ್ ಕಣ್ಣೊಂಥರ ಚೆನ್ನಾಗಿದೆ ಅಲ್ವಾ? ಅವನ್ ಕಣ್ಣು ಹೆಂಗಿದ್ರೆ ನನಗೇನು? ನಾನೇನು ಅವನ ಹತ್ರ ಕಣ್ಣು ಹೊಡ್ಸ್ಕೋಬೇಕಾ? ತಲೆ ಮೇಲೆ ಹೊಡಿಬೇಡ ಅಂತ ಎಷ್ಟು ಸಲ ಹೇಳಿಲ್ಲ ನನಗೆ? ಹೋಗ್ತೀನಿ. ಅಲೋ ಅಕ್ಕ, ಒಂದ್ ನಿಮಿಷ. ಅಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ನಿಮ್ಮ ಹತ್ರ ಒಂಚೂರು ಏನೋ ಮಾತಾಡ್ಬೇಕು. ಏನು?
ಓಕೆ ಕೊಲಾಯಿಸ್ಬಿಟ್ಟೆ ಗುರು. ಈ ಅಕ್ಕ ಮಕ್ಕ ಹೊಡೆದ್ಬಿಟ್ಟ ನನ್ ಮಗ. ಸದ್ಯ ಮುಂದೆ ಮಾತ್ರ ಹೊಡೆದ ಹುಷಾರು. ಒಂದಾಗ್ಬಿಟ್ಟವ್ರೆ. ಅಲ್ಲ ಇದು ಅವನ್ ಒಂದ್ ನಿಮಿಷ ಹೇಳದ್ ಮರ್ತಿದ್ದೆ, ಇದರಲ್ಲಿ ಒಂದು ದೊಡ್ಡ ಅಪತ್ತೆ ಇದೆ. ಮಾದೇವಿ ಯಾರನ್ನ ಬೇಕಾದ್ರೂ ಯಾಮಾರ್ಸಿ ಸಂಭಾಳಿಸ್ತೀನಿ, ಆದ್ರೆ ಅದರಿಂದ ಮಾತ್ರ ತಪ್ಪಿಸಲು ಸಾಧ್ಯನೇ ಇಲ್ಲ. ನಮ್ಮ ಸಮುದಾಯಕ್ಕೆ ಏನಾದ್ರೂ ಸ್ವಲ್ಪ ಕೆಡಕಾಗುತ್ತೆ ಅಂತ ಅಂದ್ರೂ ಅದು ರೌದ್ರ ಅವತಾರ ತಳ್ಬಿಡುತ್ತೆ. ಅದ್ರ ಬಗ್ಗೆ ತುಂಬಾ ಜಾಗೃತಿಯಿಂದ ಇರಬೇಕು. ಸಮುದಾಯ ಸಮಾಚಾರದಲ್ಲಿ ಇನ್ನೊಂದ್ಸರಿ ತಲೆ ಬಿಟ್ಬಿಡು. ಬೇಡ ಬೇಡ ಮದುವೆ ಬೇಡ, ನನಗೆ ಬಿಡು ಮದುವೆ ಬೇಡ ಮದುವೆ. ಸರ್, ಆಗಿರೋ ಎಲ್ಲಾ ಕೇಸ್ಗಳಲ್ಲೂ ನಾವು ಹಿಡಿದಿರೋ ಕೈದಿಗಳು ಸರ್. ಹಿಡಿದಿರೋ ಕೈದಿಗಳಲ್ಲ, ಸರೆಂಡರ್ ಆಗಿರೋರು ಅಂತ ಹೇಳಿ. ಇವಂದ್ಯಾವ ಕೇಸು? ಕಾರ್ಪೊರೇಟರ್ ಗಾಳಿ ರಮೇಶ್ ಮಾಡ್ರ ಕೇಸ್ ಸರ್. ಕರ್ಕೊಂಡ್ ಬನ್ರಿ ಇವನ್ನ ಡಾರ್ಕ್ ರೂಮ್ಗೆ. ಎಸ್ ಸರ್. ನನಗೆ ಅಂತ ಒಂದು ಲಿಮಿಟೇಷನ್ ಇದೆ, ಅದನ್ನ ಇರಿಟೇಷನ್ ಮಾಡಿ ಕ್ರಾಸ್ ಮಾಡಿದ್ರೆ ಯಾವನೇ ಆದ್ರೂ ಸರಿ ಬಿಡಲ್ಲ. ತಂಗಿ ಮದ್ವೆಗೆ 5 ಲಕ್ಷ ರೂಪಾಯಿ ದುಡ್ಡು ಬೇಕಿತ್ತು. ಸತ್ಯ ಅನ್ನೋರ್ ಹತ್ರ ಹೋದೆ, ಕಾರ್ಪೊರೇಟರ್ ಗಾಳಿ ರಮೇಶನ್ನ ನಾನೇ ಕೊಂದುದ್ದು ಅಂತ ಸರೆಂಡರ್ ಆಗು ಕೊಡ್ತೀನಿ ಇಂದ. ಬೇರೆ ದಾರಿ ಇರ್ಲಿಲ್ಲ. ನನ್ ತಂಗಿ ನಂತರ ಕುಂಟಿ ಸಾರ್. ಯಾರದು ಸತ್ಯ? ರಜಾ, ಮಣಿಕಂಠಣ್ಣ ನೋಡ್ಬೇಕಿತ್ತು. ಮಾಚಿ ಬಂದಿದ್ದಾರೆ ಅಂತ ಹೇಳ್ತೀಯಾ? ಇಲ್ಲೇ ಇಲ್ಲಿ ಫೋನ್ ಮಾಡಿ ಕೇಳ್ತೀನಿ. ಅಣ್ಣ, ನಿಮ್ ಕೇಳ್ಕೊಂಡು ಮಾಚಿ ಅನ್ನೋರು ಬಂದಿದ್ದಾರೆ. ಅಣ್ಣ ಊರಲ್ಲಿ ಇಲ್ಲ ಅಂತ ಹೇಳೋ, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡ. ಸರಿ ಅಣ್ಣ. ಮುಟ್ಟೋಳ ಅಣ್ಣ ಇಲ್ಲ, ಡೆಲ್ಲಿಗೆ ಹೋಗಿದ್ದಾರೆ. ನಿಂತ್ಕೋಬೇಡಿ, ಹೋಗಿ ಹೋಗಿ. ಫಸ್ಟ್ ನೈಟ್ಗೆ ಅರೇಂಜ್ ಮಾಡ್ದಂಗೆ ಮಾಡೋರಲ್ಲಪ್ಪ. ಸುಮ್ಮನೆ ರಾ. ಏಯ್, ಮದುವೆ ಮನೆ ಅಂತ ಫೋನ್ ಮಾಡಿದ್ದೆ, ಇಲ್ಲಿ ನೋಡಿದ್ರೆ ಸಾಮಾನ್ಯ ಥರ ಕಾಣಿಸ್ತಾ ಇದೆ. ಅದಕ್ಕೆ ನಿನ್ನ ಕರೆಸಿದ್ದು. ಮದುವೆ ನಿಂತೋಯ್ತು. ಯಾಕಪ್ಪ, ತಾಳಿ ಏನಾದ್ರೂ ಅಭ್ಯಾಸ ಮಾಡ್ಬಿಟ್ಟ? ಮದುವೆ ನಮ್ಮ ಮಂಗಳ ಮುಖಿ ಸತ್ತೋಗಿದೆ, ಅದಕ್ಕೆ ಮದುವೆ ನಿಂತೋಯ್ತು. ಮಧು ಮತ್ತೆ ಮಹಾದೇವಿಗೆ ದೊಡ್ಡ ಜಗಳ ಆಗಿದೆ. ಯಾವುದೇ ಕಾರಣಕ್ಕೂ ಮಹಾದೇವಿಯಲ್ಲೂ ಬರಲ್ಲ, ನಿಮ್ ಕೆಲಸ ಹಾಗೆ ಆಗುತ್ತೆ. ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಇವರೆಲ್ಲ ಹೆಣ ತಗೊಂಡು ಆಚೆ ಬರೋದೇ ರಾತ್ರಿ 1 ಗಂಟೆ ಆಗುತ್ತೆ. Thank you.
ಇದ್ದಾನೆ ಅನ್ಸುತ್ತೆ. ಈ ಕರ್ದ್ ಹೇಗ್ತಾನೆ ಐ ಲವ್ ಯು ಅಂತ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಬೀದಿಲ್ ಯಾಕೆ ಕೇಳಿ ಇಂಡೀಸೆಂಟ್ ಆಗಿ ನಡ್ಕೋಬೇಕು ಅಂತ ಇರ್ಬೇಕು. ಈ ಫೋನಲ್ಲಿ ಆಟೋ ಟೈಮರ್ ಫಿಕ್ಸ್ ಮಾಡಿದ್ದೀನಿ, ನಿನಗೆ ಇದ್ರಲ್ಲಿ ಸೌಂಡ್ ಕೇಳಿಸ್ತಾ ಇದ್ದಂಗೆ. ಈ ಗನ್ ತಗೊಂಡು ಫೈರ್ ಮಾಡು, ಹುಷಾರು, ಸೇಫ್ಟಿ. ಅಪ್ಪ ಅಪ್ಪದ್ ಬಾಂಧವ, ಅವಾಗವಾಗ ಬೈತೀನಿ ಅನ್ನೋ ಕೋಪಕ್ಕೆ ನನ್ನ ಡುಮ್ ಅನ್ಸ್ಬಿಟಿಯ, ಅದು ಗನ್ನು ಬನ್ನಲ್ಲ, ಹುಷಾರು. ನನಗೂ ಗೊತ್ತು, ನಾನು ಹೋಗಿ ಜಾಯ್ನ್ ಆಗ್ತೀನಿ, ಮಾದೇವೆಲ್ಲೂ ಬರಲ್ಲ, ಈಸಿಯಾಗಿ ಕೆಲಸ ಆಗುತ್ತೆ. ಆಚೆ ಬರ್ತಿದ್ದಂಗೆ ನೀವೆಲ್ಲ ಫಾಲೋ ಮಾಡ್ಕೊಂಡು ಹಾ
ಐಶ್ವರ್ಯ ಯಾರ್ ಕಿತ್ಕೊಂಡು ಹೋಗೋದು? ಏನ್ ದುರಾಸೆ ನಿಮ್ದು? ನಮ್ಗೇನ್ ಮನೆ ಮಾಡಕ್ ಬಿಡ್ತೀರಾ, ಆಸ್ತಿ ಮಾಡಕ್ ಬಿಡ್ತೀರಾ? ನಮ್ದು ಅಂತ ಇರೋದೊಂದ್ ಶಕ್ತಿ, ಅದನ್ನು ಬಿಡಲ್ಲ ಅಂತೀರಲ್ಲ. ನಾವೇ ಅತ್ತಗೂ ಇಲ್ಲದೆ ಎತ್ತಗೂ ಇಲ್ಲದೆ ಅರ್ಧ ನಾರೇಶ್ವರ ಅಂತರ ತಟ್ಟಾಡ್ತಾ ಇದೀವಿ. ಸಾಕ್ಷಾತ್ ದೇವ್ರನ್ನು ನೆಮ್ಮದಿಯಾಗಿರಕ್ ಬಿಡಲ್ವೇನ್ರು? ಒಳ್ಳೆ ದೇವ್ರು ಅಂದ್ರೆ ಸದ್ರ ಒಂದು ಎರಡು ಬಾಳೆ ನೀಡ್ಬಿಟ್ಟು ಸುಮ್ಮನ ಬಿಡ್ತೀರಲ್ಲ. ಚಂಡಿ ದೇವ್ರು ಅಂದ್ರೆ ಭಯ ಬಿದ್ದು ಬಾಳೆ ಕೊಡ್ತೀರಾ? ನಾವು ಅಂದ್ರೆ ತಾತ್ಸಾರ ನಿಮ್ಗೆ ಅಲ್ಲ. ಬಲಿ ನಿಮ್ಮನ್ನೆಲ್ಲ ಬಲಿ ಕೊಟ್ರೇನೆ ಭಯ ಬರೋದು. ಬಲಿ ನಿಮ್ಮಿಂದ ಬೇರೆಯವರು ಬುದ್ಧಿ ಕಲಿಬೇಕು. ಬಲಿ ನಿಮ್ ಸಾವಿಂಗ್ ಜಾಗದಲ್ಲಿ ಸೌಂಡ್ ಮಾಡಲ್ಲ ಅಂತ ಕೇಳಿದೀನಿ. ಸೌಂಡ್ ಬರೋದ್ ಬೇಡ ಅಂತ ಅಂದ್ರೆ ಸೈಲೆಂಟ್ ಆಗಿ ಅವ್ರನ್ನ ಬಿಟ್ಬಿಡಿ. ನಡರಾತ್ರಿ ನೀನ್ ನೋಡ್ತಾ ಇದ್ರೆ ನಮ್ಮ ಮನೆ ದೊರಂಜು ಕಡ್ಡಿ ಮಾರಮ್ಮ ನೋಡ್ದಂಗ ಆಯ್ತಾ ಇತ್ತೆ. ನಿನ್ ಕಾಲು ಬಿಡ್ತಿ ಕಾಪಾಡ್ಲ, ಕೈ ಕಟ್ಟಾಕ್ಬಿಟ್ಟು ಮಡಕೆ ಎಲ್ಲ ಹೊಡಿತಾರೆ, ತಲೆ ಮೇಲೆ ಬುಟ್ರೆ ಕಲ್ಲೇ ಎತ್ತಾಕ್ಬಿಡ್ತಾರೆ. ಅದ ಬಿಟ್ಟು ಕಳ್ಸು ಮಾದೇವಿ, ವಾದೆ ಕೊಟ್ಟಿದೀಯಲ್ವಾ, ಬುದ್ಧಿ ಬಂದಿರ. ಯಾಕೆ ಸುಮ್ಮನೆ ದೊಡ್ಡದ್ ಮಾಡ್ತೀಯ? ಅವ್ರ ಪಾಡ್ಗ ಅವ್ರನ್ನ ಬಿಟ್ಟು ಕಳ್ಸ್ಬಿಡು. ಅದು ಅಲ್ಲದೆ ಇವತ್ತು ಇನ್ನೊಂದು ಹೆಣದ ಮುಖ ನೋಡೋದು ಬೇಡ, ಬಿಟ್ಟು ಕಳ್ಸು ಮಾದೇವಿ. ಕಲ್ಲು ಬಿದ್ದಿದ್ರು ಬೋರ್ಡೇ ಹೋಗ್ಬಿಟ್ಟಿರೋದು. ಯಾವುದೇ ಡೀಲ್ ಕೈ ಹಾಕಿದ್ರು ಹೂ ಎತ್ತಂಗ್ ಮುಗಿಸ್ತಾ ಇದ್ದ. ಫಸ್ಟ್ ಟೈಮ್ ಈ ಮಾದೇವಿ ಕೇಸ್ ಮಿಸ್ ಆಗಿದ್ದು. ಅದಷ್ಟು ಸುಲಭ ಅಲ್ಲ, ಮಹಾ ಕಷ್ಟ ಸಾಧ್ಯ. ಸತ್ಯಣ್ಣ. ಏನ ಅಣ್ಣ, ಎಷ್ಟು ಸಲ ಮನೆ ಹತ್ರ ಹೋದ್ರು ಮಣಿಕಂಠಣ್ಣ ಒಳಗಡೆನೆ ಬಿಡ್ತಿಲ್ಲ ಅಣ್ಣ. ನೀವೇನಾದ್ರೂ ಮಾಡಿ ಸೇರಿಸಿ ಅಣ್ಣ. ಅವ್ರ ಯಾವ್ದೋ ಟೆನ್ಷನ್ ಅಲ್ಲಿದಾರ ಹೋಗ. ಅದೇನ್ ಹೇಳಿ ಅಣ್ಣ, ನೀವೇನ್ ಹೇಳಿದ್ರು ಮಾಡ್ತೀವಿ. ಮಂಗಳ ಮುಖಿ ಏನ ತರಬೇಕು, ನಿಮ್ ಕೈಲಾಗತ್ತಾ? ಹೋಗ ಸುಮ್ನೆ ಹೋಗ. ವಾಪಸ್ ಕೊಟ್ಬಿಡೋದ್ರಿಂದ ಇನ್ಮೇಲ್ ನನ್ನ ಅವನ ನಡುವೆ ಏನು ಉಳ್ಕೊಳ್ಳೋದೇ ಇಲ್ಲ. ಅದಕ್ಕೆ ಈ ಸಲ ಕೇಳಿ ಕೇಳ್ತಾನೆ ಐ ಲವ್ ಯು ಅಂತ. ನಾನಂತ ಹುಡುಗಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ತಾ ಇರ್ಬೇಕು. ಈ ನನ್ ಮಕ್ಕಳು ಡಬ್ಬ ತರ ಸಿಗರೆಟ್ ಸೇತಾರೆ. ಕೆಲವ್ರು ಎಷ್ಟ್ ಚೆನ್ನಾಗ್ ಸಿಗರೆಟ್ ಸೇತಾರಲ್ವಾ ನವಮಿ. ಸಿಗರೆಟ್ ಸೇದೋದ್ರಲ್ಲೆಲ್ಲ ಏನೇ ಅಂದ, ಅದು ಅಲ್ದೆ ಯಾರು ಹೆಂಗ್ ಸಿಗರೆಟ್ ಸೇದಿದ್ರೆ ನನಗೇನು? ನಾವು ಒಂದ್ ಕೆಲ್ಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು, ಅದು ಅಲ್ದೆ ಹೆಣ್ಮಕ್ಳು ಇಲ್ಲಿವರೆಗೂ ಬರೋದೇ ತಪ್ಪು.
ನೀವೇನಿಲ್ಲಿ? ಅದು ಸಿಗರೆಟ್ ಸಿತ್ರ ತುಂಬಾ ದಿನದಿಂದ ಹುಡುಕ್ತಿದ್ದ ಬುಕ್ನ ತಂದ್ಕೊಟ್ಟಿದ್ದಕ್ಕೆ ನೀವು ಹೇಳಬೇಕ್ರಿ. ಥ್ಯಾಂಕ್ಸ್. ಒಂದೇ ಒಂದ್ಸಲ ನನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿ ನೋಡು, ನಿನ್ನ ರಾಕ್ಷಸಿ ತರ ಕಾಡ್ಲಿಲ್ಲ ಅಂದ್ರೆ.
ಹೇಳಿ ಸತ್ಯಣ್ಣ. ನಮ್ಮ ಅಣ್ಣಂದು ಬ್ಯಾಲೆನ್ಸ್ ಕೊಡ್ಬೇಕಿತ್ತಲ್ಲ. ನಿಮ್ಮ ಅಣ್ಣ ಕೊಂಡಂಗ ಅಷ್ಟು ಕೊಟ್ಟಿರೋದೆ ಹೆಚ್ಚು. ಹಾಗನ್ಬೇಡ ಅಣ್ಣ, ಅಯ್ಯೋ ಅಣ್ಣ ಕಷ್ಟದಲ್ಲಿದ್ದೀನಿ ಅಣ್ಣ. ಮಿನಿಸ್ಟರ್ ಮಣಿಕಂಠ ಅವ್ರ ನಂಬರ್ ಕೊಡ್ರಿ. ಜಸ್ಟ್ ಎ ಮಿನಿಟ್ ಸರ್. ಹಲೋ, ಮಣಿಕಂಠ ಸಾರ ಮಾತಾಡೋದು? ಹೌದು, ನಾನು ಡಿ ಸಿ ಪಿ ಸೂರ್ಯಕಾಂತ ಕೂಡ ಮಾತಾಡ್ತಿದ್ದೀನಿ. ಸತ್ಯ ಅನ್ನೋ ಅಕ್ಯೂಸ್ಡ್ ಅರೆಸ್ಟ್ ಮಾಡಿದ್ದೀನಿ. ಸತ್ಯ ಅನ್ನೋರ ಅಂಥವ್ರು ಯಾರು ನನ್ನ ಹತ್ರ ಕೆಲಸ ಮಾಡ್ತಿಲ್ವಲ್ಲ? ಇಲ್ಲ ಸರ್, ಆ ಹೆಸರಿನವರೇ ನನಗೆ ಯಾರು ಗೊತ್ತಿಲ್ಲ ಸರ್. ಇನ್ನೊಂದು ವಿಷಯ ಏನೂ ಇಲ್ಲ, ಇತ್ತೀಚೆಗೆ ತುಂಬಾ ಜನರು ನನ್ನ ಹೆಸರನ್ನ ಹಿಂಗೆ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಸ್ವಲ್ಪ ನೋಡಿ ಸರ್. ಥ್ಯಾಂಕ್ ಯು ಸರ್. ನಾಳೆ ಮಧ್ಯಾಹ್ನ ಡೆಲ್ಲಿಲಿ ಹೈಕಮಾಂಡ್ ಮೀಟಿಂಗ್ ನಡೀತಿದೆ. ಅದರಲ್ಲಿ ಈಗಿರೋ ಸಿಎಂನ ಇಳಿಸಿ ನೆಕ್ಸ್ಟ್ ಸಿಎಂ ಯಾರು ಅಂತ ಡಿಸೈಡ್ ಆಗುತ್ತೆ. ನಾಳೆ ಬೆಳಗ್ಗೆ 9 ಗಂಟೆಗೆ ನನಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಅಷ್ಟೊಳಗೆ ಸತ್ತೋಗಿರೋ ಮಂಗಳಮುಖಿ ಮುಖನ ನೋಡ್ಬೇಕು. ಎಷ್ಟು ದೊಡ್ಡ ಊರಲ್ಲಿ ಒಂದು ಮಂಗಳಮುಖಿನೂ ಸತ್ತಿರಲ್ವಾ? ಬಚ್ಚಿಟ್ಕೊಂಡಿರ್ತಾರೆ ರಾತ್ರಿ ಸಂಸ್ಕಾರ ಮಾಡೋಕ್ಕೆ. ಏನು ಯೋಚನೆ ಮಾಡ್ತಾ ಇದೀಯಾ? ಭಯೋ ಅನ್ನೋ ಪಡಂಭೂತ ನಿನ್ನನ್ನು ವಕ್ರಿಸ್ಬಿಡ್ತಾ? ಇದು ನಾನು ಕೊಡ್ತಾ ಇರೋ ಲಾಸ್ಟ್ ವಾರ್ನಿಂಗ್. ಸತ್ತೋಗಿರೋ ಮಂಗಳಮುಖಿ ಮುಖ ನನಗೆ ತೋರಿಸಿಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನ್ ಮುಖ ನನಗೆ ತೋರಿಸ್ಬೇಡ. ನಿಮ್ಗೆ ಯಾಕಣ, ನೀವು ಮನೆ ಬಿಡಕ್ಕಿಂತ ಮುಂಚೆ ನಿಮಗೆ ತಗೊಂಬಂದು ತೋರಿಸ್ತೇನೆ, ಹೊರಡಕ್ಕೆ ರೆಡಿ ಇರಿ. ಅದು ನನ್ನ ರಥ, ರಥ ರಥ. ಏನು ಮಾಡೋದು ಇವಾಗ? ಆ ಮಣಿಕಂಠ ಬೇರೆ ಪ್ರೆಷರ್ ಆಗ್ತಿದ್ದಾನೆ ಅಂತೀಯ? ಇಲ್ಲಿವರೆಗೂ ನಮಗೆ ಗೊತ್ತಿಲ್ಲದಿರೋ ಕೆಲಸ ಮಾಡ್ತಾ ಇದ್ವಿ, ಅದಕ್ಕೆ ಫೇಲ್ಯೂರ್ ಆಗ್ತಾ ಇದ್ದಿತ್ತು. ಇನ್ನು ಮುಂದೆ ನಮಗೆ ಗೊತ್ತಿರೋ ಕೆಲಸ ಮಾಡೋಣ. ಬೇಕಾಗಿರೋದು ಸತ್ತಿರು ಮಂಗಳಮುಖಿ, ನಾವೇ ಒಂದೆತ್ಬೋಣ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಯಾರನ್ನ ಸಾಯಿಸೋದು? ಸಂಪಿಗೆ ಬಿಡಕ್ಕೆ ಬರ್ತೀರಾ? ಮತ್ತಿನ್ಯಾರನ್ನ ಸಾಯಿಸೋದು? ಮಾದೇವಿ. ಅವ್ರು ಇಡೀ ಸಮುದಾಯದಲ್ಲಿ ಮಾದೇವಿ ಒಂದೇ ಒಂಟಿಯಾಗಿ ಓಡಾಡೋದು. ಅದನ್ನೇ ಸಾಯಿಸೋಣ.
ಮುಖ. ಗುರು, ತರ್ತಾ ಇದ್ದೀನಿ, ಮನೆ ಬಿಡ ಕೇಳು. ಏನೋ ಒಂದು ತರ್ತಾ ಇದ್ದಾನಂತ ಅಣ್ಣ, ಮನೆ ಬಿಡ ಕೇಳ್ದ, ಏರ್ಪೋರ್ಟ್ ರೀಚ್ ಆಗೋದ್ರೊಳಗೆ ಬರ್ತಾನಂತ. ಯಾವತ್ತು ಹಿಂಗೆ ಅವನು, ಲಾಸ್ಟ್ ಮಿನಿಟ್ ಅಲ್ಲೇ ಟೆನ್ಷನ್ ಕೊಡೋದು. ಹತ್ತು ಗಾಡಿನ ಸೇರಲೇಬೇಕು ಅಂತ ಹಠ ಹಿಡಿದಿದ್ದಾರೆ. ಯಾರೋ ಒಬ್ಬರನ್ನ ತಂದು ತೋರಿಸಿ ಸಾಯಕ್ಕೆ ಹೇಳು. ಮಾಚಿಗೆ ಗುರು ಇದ್ದಾರೆ, ಹೋಗ್ಬೇಡ ಹೋಗ್ಬೇಡ ಅಂತ ಕೂಗ್ತಾನೆ ಇದ್ರು, ಹೋಗ್ತಾನೆ ಇದೆಯಾ, ಕಣ್ ಕಾಣ್ಸಲ್ವಾ? ಈಗ ಹೊಡೆದಾಡಕ್ಕೆ ಟೈಮ್ ಇಲ್ಲ. ನೀವಿಬ್ರು ಡೈರೆಕ್ಟ್ ಆಗಿ ಟನ್ ಎಕ್ಸಿಟ್ಗೆ ಬಂದ್ಬಿಡಿ. ಹಾಗೆ ಕೊಟ್ರೆ ಅದೊಂದು ತಗೊಂಡೋಯ್ತೀನಿ, ಇಲ್ಲ ಅಂದ್ರೆ ನಿನ್ನೂ ಸೇರ್ಸಿ ಹೊತ್ಕೊಂಡೋಯ್ತೀನಿ. ಎತ್ಕೊಂಡ್ರ ಬ್ಯಾಗು, ಓಡಿ 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 ಓಡಿ. ಫೋನ್ ಮಾಡು, ಏನಾಯ್ತು ಅಂತ ಕೇಳವಣ್ಣ. ಮಾಡ್ತೀನಣ್ಣ. ಏನಾಯ್ತು? ನಾಟ್ ರೀಚಬಲ್ ಬರ್ತಾ ಇದ್ದ. ಏರ್ಪೋರ್ಟ್ ಹತ್ರ ಬಂತು, ಟೈಮ್ ಇಲ್ಲ.
ಭಯ ಭಯ ಗಾತೆಯ ಗಾತೆಯ ಬಂದಯ ಬಂದಯ ಹರ 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 ಜೀವನೇವತ್ವಂ ಘೋರತಮಂ ಪ್ರತಿದಿನ ರೌರವರ್ಕಂಪಚ್ಚತೆ. ನನ್ ಮೇಲೆ ಕೈ ಮಾಡಿದೆ ಅಲ್ಲ, ಇವತ್ತಿಂದ ನಿನ್ನ ಜೀವನ ನರಕ. ಇಲ್ಲಾಕೋ, ಇಲ್ಲೇ ನಿಲ್ಸು. ಏಯ್, ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ, ಜಲ್ದಿ ಲಗೇಜ್ ತಗೋ. ನಾನ್ ಹೋಗೋ ಕೆಲ್ಸ ಆಗದೇ ಇರ್ಲಿ. ನಮಸ್ಕಾರ ನಮಸ್ಕಾರ. ನಾನ್ ಹೋಗೋ ಕೆಲ್ಸ ಆಗದೇ ಇರ್ಲಿ, ಆಯ್ತೆ ನನ್ ಮಕ್ಕಳ ನಿಮ್ಗೆ ನಮಸ್ಕಾರ. ಯಾವಾಗ್ಲೂ ನನ್ನ ಹೆಗಲ್ ಮೇಲೆ ಕೈ ಹಾಕೊಂಡು ಓಡಾಡ್ತೀಯಲ್ಲ ನನ್ನ ಮಗನೇ, ನಾನು ಓಡಾಡದೆ ಕಷ್ಟ ನಿನ್ನನ್ನು ಕರ್ಕೊಂಡು ಓಡಕ್ಕೆ ನನ್ನ ಕಾರ್ಪೊರೇಷನ್ ಗಾಡಿನ. ಆ ಟನಲ್ ಹತ್ರ ನಾವು ಇಬ್ರು ಹೋಗಿದ್ರು ಏನೋ ಒಂದ್ ಆಗಿರೋದು. ಏಯ್, ಯಾವಾಗ್ಲೂ ಮೇಲ್ ನೋಡ್ಕೊಂಡು ಮಾತಾಡ್ತಿರ್ತೀಯಲ್ಲ, ನಿಮ್ಮ ಅಪ್ಪ ಚಿನ್ನ ಗಟ್ಟಿಟ್ಕೊಂಡು ಬಾಬಾ ಅಂತ ಕರೀತಾವ್ನ ಇಲ್ಲೋಡ ನೋಡ್ರತ. ಈ ನನ್ನ ಮಗನ್ಗೆ ನನ್ನ ಮುಖ ನೋಡ್ಕೊಂಡು ಮಾತಾಡಕ್ಕೆ ಇಷ್ಟ ಇಲ್ವಂತೆ. ಅವನ್ ಯಾರ ಮುಖನೂ ನೋಡಕ್ಕಾಗಲ್ಲ ಬಿಡ. ಅವನ್ ಹುಟ್ಟದಾಗ್ಲಿಂದ್ಲು ಸರಿಯಾಗಿ ಕಣ್ ಕಾಣಿಸಲ್ಲ. ಅದೇನೋ ಅರೆ ಗುಡ್ತನ ಅಂತೆ. ಸರಿ ಮಾಡ್ಸೋಣ ಅಂತ ತುಂಬ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿದ್ದ. ಮೊಂಡ ಅವನು, ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅಂತ ಕಷ್ಟಪಟ್ಕೊಂಡು ಓಡಾಡ್ತಾ ಇದ್ದಾನೆ. ಅದು ಯಾಕೋ ಗೊತ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಸರಿಯಾದ ಡೋನರ್ ಸಿಗ್ತಾ ಇಲ್ಲ. ಗೊತ್ತಿಲ್ಲ ಅಂದ್ರೆ ಕೇಳಬೇಕು, ಸುಮ್ಮನೆ ಬಿಸ್ನೆಸ್ ಟೈಮಲ್ಲಿ ನನಗೆ ತೊಂದರೆ ಕೊಡಬೇಡಿ. ಏನ್ರ ಊರಲ್ಲಿರೋರೆಲ್ಲ ಬಾರಲ್ಲೇ ಇದ್ದಾರೆ. ಉಂಗುರು ಐ, ಇದ್ಯಾವ್ದೋ ಟೇಬಲ್ ಚೆನ್ನಾಗಿದೆ, ಚೇರು ನಮಗೋಸ್ಕರನೇ ಮಾಡಿಸ್ತಂಗಿದೆ, ಇಲ್ಲೇ ಕೂತ್ಕೊಳ್ಳೋಣ. ಏಯ್, ಅಣ್ಣಂದು ಚೇರ್ ಇದು ಯಾರು? ನಿಮ್ಮಣ್ಣನ? ನನಗೆ ಮಾತ್ರ ಅಣ್ಣ ಅಲ್ಲ, ಇಲ್ಲಿರೋ ಎಲ್ರಿಗೂ ಅಣ್ಣನೇ. ನೀವೆಲ್ಲ ಒಬ್ಬನೇ ಅಪ್ಪನ ಗುಡ್ತವ್ರ? ಅಣ್ಣ ಬಂದ್ರು, ಅಣ್ಣ ಬಂದ್ರು. ನಮ್ಮ ಏರಿಯಾಗೆ ನಾವೇ ಅಣ್ಣ ತಮ್ಮ ಎಲ್ಲ. ಇವನ್ ಯಾವನ ಮಾತ್ ಕೇಳ್ತಾ ಇಲ್ಲ, ಅಣ್ಣ ಬರ್ತಾವನೆ ತಾಚಾಕ್ರು. ಬಿಡ,
ಬಿಡ, ನಾನೇ ಹೋಯ್ತೀನಿ. ಅದ್ ಯಾವ ಅಣ್ಣ ಬರ್ತಾ ನಾನು ನೋಡ್ತೀನಿ. ಬಿಟ್ರು ನನ್ ಮಕ್ಳು ಹೊಡೆದು ಬಿಡ್ತಾರೆ. ಬಂದ್ರು ಬಾಗುರು, ಅದ್ ಯಾವ ಅಣ್ಣ ಬರ್ತಾ ನಾವು ನೋಡಬೇಡಣ. ಯಾವ ಸೀಮೆ ಅಣ್ಣನು ನಿಗರಿದ್ರು ನನ್ನ ಹೆಗಲ್ ಮೂಡ್ಸಕ್ಕಾಗಲ್ಲ, ಅಷ್ಟು ಉದ್ದ ಅವನಿ. ಏನ್ ಬಾಸ್ ನಿಮ್ ಕೆಪಾಸಿಟಿ? ಒಂದ್ ರಾತ್ ನೀರಿಲ್ಲ, ಸೋಡಾ ಇಲ್ಲ, ವಾಟರ್ ಸುಕ್ಕ ಎತ್ಬಿಟ್ರಲ್ಲ ಬಾಸ್. ವೆಹಿಕಲ್ಗೆ ವೆಲಾಸಿಟಿ ಇರ್ಬೇಕು, ಕುಡುಕನಿಗೆ ಕೆಪಾಸಿಟಿ ಇರ್ಬೇಕು. ಈ ಕುಡುಕನ ಕೆಪಾಸಿಟಿನ ನೋಡಿ ಲಿವರ್ಗೆ ಫೀವರ್ ಗುಲ್ಡು. ಲಿವರ್ಗೆ ಫೀವರ್ ಬಂದ್ರೆ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಕಣಲೇ ಗುಲ್ಡು. ಅದು ಗೊತ್ತಿಲ್ಲ ಯಾರ ಇವನು ಕುನ್ನಿ ಕಂಬಿಗೆ ಗಾಳಿ ಪಟ ತಳ್ಳಕಂಡಿಗೆ ಆವಾಜು ಇರ್ಲಿ. ಏಯ್ ಪೇಷಂಟ್ ಇದಂಗಿದ್ಯಾ, ನಿಧಾನ ಕುಡಿಯೋ ನಿಗರ್ಕೊಂಡ್ಬಿಟ್ಟಿಯಾ? ಯಾವನ್ ಗುರಸ್ತಾ ಇದೀಯಾ? ಸಿಂಗಲ್ ಮ್ಯಾನ್ ಆರ್ಮಿ ಕೊಚ್ಚಾಕ್ ಬಿಡ್ತೀನಿ. ಸುತ್ತಲ್ಯಾಕ್ ಜನ ಕುಡುಕ ಇಟ್ಕೊಂಡ್ಬಿಟ್ರು ದೊಡ್ಡ ಪಲ್ಟ್ರೇನು. ಆ ನಾನು ಅಬ್ಬ ಸಾಕು, ಎಲ್ರು ತೊಡೆನೂ ಸಿಗದು ಚಪ್ಪಲಿ ಬಳ್ಕೊಂಡ್ಬಿಡ್ತೀನಿ. ಏಯ್ ನೀನ್ ಇದುವರೆಗೂ ಯಾವ ಏರಿಯಲ್ಲ ನೋಡಿಲ್ವಲ್ಲ, ಯಾವ ಏರಿಯಲ್ಲ ನಿಂತು ಕೆಳಗಿನ ಕೇರಿ ಮಿಟಾರಾಮ ಗೊತ್ತೇನೋ? ಯಾವ ಕೇರಿ? ಈ ಕೇರಿ ಆ ಕೇರಿ ಅಂತ ಯಾವ್ದು ಇಲ್ಲ. ಯಾವ ಕೇರಿಗೆ ಹೋಗಿ ಚಪ್ಪಾಲೆ ತಟ್ಟಿದ್ರೆ ಸಾಕ್ ದುಡ್ಡು ಬಿಸಾಕ್ತಾರು. ಕೈ ಚಾಚಿದ್ರೆ ಭಿಕ್ಷುಕ್ಕೂ ದುಡ್ಡು ಬಿಸಾಕ್ತಾರೆ. ನೀನ್ ಯಾವ ದೊಡ್ಡ ಪುಡಾಗೋ ಅಯ್ಯೋ. ಯಾವನು ಅವಾಗಿಂದ ಕೋಲ್ಡ್ ವಾಟರ್ಗೆ ಐಸ್ ಕ್ಯೂಬ್ ಹಾಕಿ ಅಲ್ಲಾಡಿಸ್ತಾವನೆ. ನನಗೆ ಕೌಂಟ್ರ ಎತ್ತಾಕೊಂಡ್ರ ಅವನ. ಏಯ್ ಬಡ ಸೈಡಿ, ಏ ನಾನ್ ಕುಡಿಯ ಮೂಡಲ್ಲಿ ಇದೀನ? ನಾನು ನಿನ್ನ ತಲೆ ಒಡೆಯ ಮೂಡಲ್ಲಿ ಇದ್ದೀನಲ್ಲ. ಮನೆ ಒಳಗಡೆ ಕನ್ನಡಿ ಹೊಡಿಬಾರ್ದು ಅಪಶಕುನ. ಹೊರಗಡೆ ಹೋಗೋ ಹಾಗಿದೆ, ಹುಷಾರು. ಯಾವನ್ ಗಂಟು ಬೀಳ್ತಾನೋ ಏನೋ. ಈ ಕೇಸ್ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ಈ ಸಿಡಿಯಲ್ಲಿ. ಇನ್ವಿಟೇಷನ್ ಇಲ್ದ ತಿಥಿ ಊಟಕ್ಕೆ ಹೋಗಲ್ಲ. ಇನ್ ವಾರಂಟ್ ಇಲ್ದ ಪೊಲೀಸ್ ಸ್ಟೇಷನ್ಗೆ ಬರ್ತೀವ? ನೀನ್ ಮಾತಾಡ್ತಿಲ್ಲ ಮರಿ, ನೀನ್ ತಿಂದಿರೋ ಕೈಮೌಂಡೆ ಮಾತಾಡ್ತಿದೆ. ಆಗಿರೋ ಕೇಸ್ಗಳನ್ನೆಲ್ಲ ನೋಡಿದ್ರೆ ಒಂಥರ ನಿನಗೆ ಹುಟ್ಟಿರೋ ತರ ಇವೆ. ಇರ್ಲಿ ಬಿಡಿ ಸರ್, ಕೇಸ್ ಮಾಡೋ ದೊಡ್ಡ ವಿಷಯನೇ ಅಲ್ಲ. ಮಾಡಿದ್ರೆ ಇಂಥ ಕೇಸು ಇದೆಯಂತ ಲಾಯರ್ಗಳು ತಡ್ಕಾಡ್ಬೇಕು, ಪೊಲೀಸ್ನವ್ರು ಹುಡುಕಾಡ್ಬೇಕು. ನನಗೆ ಅಂತ ಒಂದು ಲಿಮಿಟೇಷನ್ ಇದೆ, ಅದನ್ನ ಇರಿಟೇಷನ್ ಮಾಡಿ ಕ್ರಾಸ್ ಮಾಡಿದ್ರೆ ಯಾವನೇ ಆದ್ರೂ ಸರಿ ಪೊಲೀಸ್ ಮುದ್ದೆ ತಿನ್ನಿಸ್ತೇ ಬಿಡಲ್ಲ.
ಕನ್ನ ಸೊಂಟ ಕನ್ನಕ ಸೊಂಟದ ವಿಷಯ. ನಾನೇ ನೋಡ್ತಾಳೆ ಎತ್ತಕೊಂಡು ಹೋಗ್ಬೇಕು. ಇಂಗ್ಲಿಷ್ ಬರ್ದಿದ್ರು ಹುಡುಗಿರ ಮುಂದೆ ಬಿಲ್ಡಪ್ ತಗೊಳಕ್ಕೆ ಪೇಪರ್ ಇಟ್ಕೊಂಡಿರೋದೇನೋ ಓಕೆ, ಆದ್ರೆ ಉಲ್ಟಾ ಇಟ್ಕೊಂಡಿರೋದು ಯಾಕೋ. ಅಯ್ಯೋ ಅಯ್ಯ ನಗಸ್ಬಿಟ್ಟೆ. ಈ ಕರಿ ಬೀದಿ ನಾಯಿನ ಎಲ್ಲೋ ನೋಡಿದೀನಲ್ಲ, ಭಾರತ ನೋಡಿದ್ವಲ್ವಾ, ಈ ನನ್ನ ಮಗನ ಹತ್ರ ಅಂತ ಸಿಕ್ಕಾಕೊಂಡ್ರೆ ಮಾನ ಮರ್ಯಾದೆ ಕಳೆದ ಕೊಡ್ತೇನೆ. ಏ ಮಾಮಾ ತಗೋ, ಚೆನ್ನಾಗಿರು ಮಚ್ಚಂಟ. ಸಕ್ಕದಾಗಿದೆ, ದುಡ್ಡು ಕೊಟ್ಟು ಹುಡುಗಿರ ಮುಂದೆ ಬಿಲ್ಡಪ್ ತಗೊಂಬಿಡಣ. ಅಮ್ಮ ನಿಗ್ಯೋ ಬೆಹಕಾರೆ ಬೆಹಕಾ. ಹಲೋ ಅಣ್ಣ, ಅಕ್ಕ, ಯಾಕೆ ನನ್ನ ಹತ್ರ ತಗೊಳ್ಳಲ್ವಾ? ನಾನು ಗಂಡಸರ ಹತ್ರ ಮಾತ್ರ ತಗೊಳ್ತೀನಿ. ನನ್ನ ಮಗನ್ ಎಲ್ಲೋ ನೋಡ್ದಂಗಿದೆಯಲ್ಲ. ತಪ್ಪಿಸ್ಕೊಂಡೆ. ಹಲೋ, ಬೀಡ ಸಿಗುತ್ತ ಇಲ್ಲಿ? ಸಿಗುತ್ತಪ್ಪ ಮಾಮ, ಒಳಗವನೆ ಬೀಡ ಹಾಕ್ತಾವನೆ. ಸಾದಾ ಬೀಡ, ಸ್ವೀಟ್ ಬೀಡ, ಜರ್ದ ಬೀಡ ಹಾಕಿ ನಿನ್ ಕೊಡ್ತಾನೆ, ಕೆಂಪಗಾಗುತ್ತೆ ನಾಲಿಗೆ. ಏನು ಕಟ್ ಮಾಡ್ತಾ ಇದ್ದಾನೆ ಅಣ್ಣ? ಸರಿ ಆಯ್ತು, ಒಂದೇ ನಿಮಿಷ ಮಾಡ್ತೀನಿ. ಮಾಚಿ ಮತ್ತೆ ಬಂದಿದ್ದಾರಣ? ಇಲ್ಲ ಅಂತ ಹೇಳೋ, ಹೋಗೋ ಹೋಗೋ. ಫೋನ್ ಮಾಡೋ ಇನ್ನೊಂದ್ಸಾರಿ. ಕಟ್ ಮಾಡ್ತಾವಣ, ತೆಗಿತಾ ಇಲ್ಲಣ. ಅಣ್ಣ ಮಾಚಿ ಇನ್ನು ನಮ್ ಗೇಟ್ ಹತ್ರ ಇದ್ರೆ ಒಳಗ್ ಬರ್ಕ. ಕಾರ್ಪೊರೇಟರ್ ಗಾಳಿ ರಮೇಶ್ ಜೊತೆ ಇದ್ದ ಹುಡುಗರಲ್ಲ,
ಯಾಕಪ್ಪ ನನ್ನ ಮನೆ ಮುಂದೆ ಬಂದು ಯಾವಾಗ್ಲೂ ನಿಂತ್ಕೋತೀರಾ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ರಮೇಶ್ ಅಣ್ಣ ಈಗಿಲ್ಲ, ನಿಮ್ಮ ಹತ್ರ ಸೇರಿಸ್ಕೊಳ್ಳಿ ಅಣ್ಣ. ನಾವೊಂದಷ್ಟು ದಿವಸ ನಿಮ್ ಕಾಲ್ ಚಪ್ಪಲಿ ಆಗಿರ್ತೀವಿ. ನೀವೇನ್ ಕೆಲ್ಸ ಹೇಳಿದ್ರು ಮಾಡಕ್ ರೆಡಿ ಅಣ್ಣ. ಲೈಫ್ ಅಲ್ಲಿ ಒಂದೇ ಒಂದ್ ದಿನನಾದ್ರೂ ನಿಮ್ ವ್ರತಾವರಣ ಆಗಿರ್ಬೇಕಣ. ಸರಿ ಬಾ, ನೀವು ಎಷ್ಟೆಲ್ಲ ಕೇಳ್ಕೊತಿದ್ದೀರ, ಒಂದು ಚಿಕ್ಕ ಕೆಲಸ ಹೇಳ್ತೀನಿ, ಮಾಡಿ ನೋಡೋಣ. ಬ್ಯಾಡ್ ನ್ಯೂಸ್, ಸತ್ಯ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾವುದೋ ಇಂಜೆಕ್ಷನ್ ತಗೊಂಡು ಚುಚ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾಕೆ ಹುಟ್ಟಿದ್ದೀನಿ,
ಏನು ಮಾಡ್ತಿದ್ದೀನಿ ಅಂತ ತಿಳಿಯೋದ್ರೊಳಗೆ ಜೀವನ ಕೈಜಾರು ಹೋಗಿದೆ. ಕೆಟ್ಟದ್ದನ್ನೇ ಮಾಡ್ಕೊಂಡು ಬಂದಿರೋನ್ಗೆ ಒಳ್ಳೆತನ ಅನ್ನೋದೇನು ಗೊತ್ತಾಗುತ್ತೆ, ತ್ಯಾಗ ಅನ್ನೋದೇನು ಗೊತ್ತಾಗುತ್ತೆ. ಮೂರೊತ್ತು ಊಟ ಆಗ್ದವನ್ಗೋಸ್ಕರ ಲೆಕ್ಕಕ್ಕಿಲ್ದಿರೋ ಪಾಪಗಳನ್ನ ಕಣ್ಮುಚ್ಕೊಂಡು ಮಾಡಿದ್ದೀನಿ. ಈಗಲಾದರೂ ಕಣ್ಬಿಡ್ಬೇಕು. ರಾತ್ರಿಯೆಲ್ಲ ಎಲ್ಲೋ ಹೋಗಿದ್ದೆ. ಮೊದಲನೇ ಸಲ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಕಣೋ. ತುಂಬಾ ಜನರು ಕೈ ಕಾಲು ತೆಗ್ದಿದ್ದೀನಿ, ಅಯ್ಯೋ ಅನ್ಸಿದ್ದೀನಿ, ಲೆಕ್ಕವಿಲ್ಲದಷ್ಟು ಕೊಲೆಗಳನ್ನ ಮಾಡಿದ್ದೀನಿ. ಆಗ ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ, ಆದರೆ ಈಗ ಅನ್ನಿಸ್ತಾ ಇದೆ ನಾನು ಬದುಕಿದ ರೀತಿನೇ ತಪ್ಪು ಅಂತ. ಅವರೇ ಇಷ್ಟು ನೋವುಗಳ ಮಧ್ಯೆ ಬದುಕ್ತಾ ಇದ್ದಾರೆ, ನಾವು ಅವ್ರ ತಂಟೆಗೆ ಹೋಗ್ಲೇಬಾರ್ದಾಗಿತ್ತು. ಮಣಿಕಂಠ ಒಬ್ಬನಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಉಪಯೋಗಕ್ಕೆ ಬರಲಿಲ್ಲ. ನನಗೀಗ ಅರ್ಥ ಆಗ್ತಾ ಇದೆ, ಒಳ್ಳೆ ಫ್ರೆಂಡು ಡೋನರ್ನ ಹುಡ್ಕೊಡೋದಲ್ಲ, ತಾನೇ ಡೋನರ್ ಆಗೋದು. ನಾನು ಈ ಕೆಲಸನ ಯಾವತ್ತೂ ಮಾಡಬೇಕಾಗಿತ್ತು. ನಾನು ನಿನಗೊಂದು ಕಣ್ಣು ಕೊಡ್ತೀನಿ, ಬಾರೋ. ಈಗ ತಲೆ ಕೆಟ್ಟಿದ್ಯಾ? ಬೇಡ ನನಗೆ, ಬೇಡ ಬೇಡ ನನಗೆ. ಏಯ್ ಬೇಡ, ನಾನು ಮಾತಾಡಾದ್ಮೇಲೆ ಮುಗ್ದೋಯ್ತು. ಬೇಡ ನನಗೆ, ಮಾತಾಡಂಗಿಲ್ಲ. ಫಾರ್ಮ್ ಹತ್ರ ಬಾ, ಬರ್ತಾ ಇದ್ದೀನಿ. ಬರೋ ಶುಕ್ರವಾರ ಡೆಲ್ಲಿಯಲ್ಲಿ ಮೀಟಿಂಗ್ ಇಟ್ಟಿದ್ದಾರೆ. ಈ ಸಲ ಪೊಲಿಟಿಕಲ್ ಪ್ರೆಷರ್ ಹೆಂಗಿದೆ ಅಂದ್ರೆ ಸಿಎಂ ಚೇಂಜ್ ಆಗೇ ಆಗ್ತಾರೆ, ಯಾರು ತಡಿಯಕ್ಕಾಗಲ್ಲ. ನೀನ್ ಯಾಕೆ ನನ್ನ ಫೋನ್ ಎತ್ತಾ ಇಲ್ಲ ಅಂತ ನನಗ್ ಗೊತ್ತಿಲ್ಲ, ಅದು ನನಗ್ ಬೇಕಾಗೂ ಇಲ್ಲ. ನಿನ್ನ ಆಸೆ ಅಂತೆ ನಾನು ಸಿಎಂ ಆಗ್ಬೇಕು ಅಂದ್ರೆ ಈ ಸಲ ನಿನ್ ನೆಪ ಹೇಳೋಕೆ ಸಾಧ್ಯವೇ ಇಲ್ಲ. ಸತ್ತೋಗಿರೋ ಮಂಗಳಮುಖಿ ಮುಖ ನಾನ್ ನೋಡ್ಲೇಬೇಕು, ತಂದ್ ತೋರಿಸ್ತೀಯಲ್ಲ. ಆಗಲ್ಲ ಅಣ್ಣ, ನನಗ್ಯಾಕೆ ಅವ್ರ ತೊಂಟೆಗೆ ಹೋಗೋದು ಬೇಡ ಅನ್ಸ್ತಾ ಇದೆ ಅಣ್ಣ. ಕೊಬ್ಬ ಏಯ್, ನನಗೆ ಉಲ್ಟಾ ಮಾತಾಡ್ತೀಯ, ಕುಡ್ದಿದ್ಯಾ? ಏಯ್, ನಾನ್ ನಿಂತರ ಆಲ್ಕೋಹಾಲ್ ಕುಡಿದು ಬೆಳೆದವನಲ್ಲ, ಎಮ್ಮೆ ನೋಡೋ, ಎಮ್ಮೆ ಹಾಲು ಕುಡಿದು ಬೆಳೆದಿದ್ದೀನಿ. ತಪ್ಪು ಮಾಡಿದೆ, ದುಡ್ಡು ತಪ್ಪು ಮಾಡಿದೆ. ನಿನ್ನನ್ನೆಲ್ಲ ನನ್ನ ರಥವಾರ ಅಂತ ತಲೆ ಮೇಲೆ ಒತ್ಕೊಂಡು ಮೆರಿತಾ ಇದ್ದೀನಲ್ಲ, ಅದು ನಾನ್ ಮಾಡಿದ ತಪ್ಪು.
ನಾನು ನಿನ್ನನ್ನ ಚಿಕ್ಕ ವಯಸ್ಸಿನಿಂದ ಮಗು ತರ ಬೆಳೆಸಿದ್ದೀನಿ. ಅದಕ್ಕೆ ಹೇಳ್ತಾ ಇದೀನಣ್ಣ. ಏಯ್, ನನ್ನ ಕೋಪ ಬಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಆ ಶಬರಿಮಲೆ ಮಣಿಕಂಠ ಹುಲಿ ಮೇಲೆ ಬರ್ತಾನೆ, ಈ ಎಮ್ಮಲ್ಲೆ ಮಣಿಕಂಠ ಎಮ್ಮೆ ಮೇಲೆ ಬರ್ತಾನೆ. ನೋಡೋ ನೋಡೋ, ನಾನು ಚಡ್ಡಿ ಹಾಕೊಂಡು ಟ್ರ್ಯಾಕ್ಟರ್ ತೊಳಿತಾ ಇದ್ರು ಎಷ್ಟು ಎಂಪಿ ಎಮ್ಮಲ್ಎಗಳು ಕಾಯ್ತಾ ಇದಾರ ನೋಡೋ. ಏಯ್, ಆಗ ನೀನಿಲ್ಲಾಂದ್ರೂ ನನ್ಗೋಸ್ಕರ ಸಾವಿರಾರು ಜನ ಬರ್ತಾರೆ ಕೆಲ್ಸ ಮಾಡೋಕೆ. ನಿನ್ ಮುಖ ತೋರ್ಸ್ಬೇಡ. ಹೋಗ್, ನಾನು ಅವ್ರ ತಂಟೆಗೆ ಹೋಗಲ್ಲ, ನಿಮ್ಮನ್ನೋರ್ ತಂಟೆಗೆ ಹೋಗಕ್ ಬಿಡಲ್ಲ. ನಾಯಿ ನನ್ ಮಗನ. ಡವ್ವಲ ಬೇಡ, ಡಿಎಲ್ ಇದೆಯಾ? ಇದೆ. ಆರ್ ಸಿ ಬುಕ್ ಇದೆ. ತೆಗೆ ತೋಳಿ. ಇದು ಡಿಎಲ್, ಇದು ಆರ್ ಸಿ ಬುಕ್. ಮಾಮ ಲೇ, ನಾನು ತಗೊಂಡಿದ್ದೀನಿ, ಚೆಕ್ ಮಾಡು. ಹೋಗು ಅಂದ್ರೆ ಅರ್ಥ ಆಗಲ್ಲ. ಬನ್ನಿ. ಮಾರು ಅಂತ. ಯಾರೋ ಅವನು ಕುಂಬಳಕ್ಕೆ ಸೀರೆ ಉಡಿಸ್ದಂಗ ಅವನೇ. ಏನಂತ ಅವನು? ಯಾವ್ದು ಮಿಷಿನ್ ಕೆಲಸ ಸರ್? ಆವಾಗಿಂದ ಮಿಷಿನ್ ಆಗಿ ಚೆಕ್ ಮಾಡು, ಮಿಷಿನ್ ಆಗಿ ಚೆಕ್ ಮಾಡು ಅಂತ ತಲೆ ತಿಂತ ಇದೆ. ಒಂದ್ ಕೆಲಸ ಮಾಡು, ಚೆಕ್ ಮಾಡಿ ಆಗಿರೋ ಕಲೆಕ್ಷನ್ ಎಲ್ಲ ಕಿತ್ತ ಕಳ್ಸು. ಹೋದು ಕೊಡು, ಹೋದು. ಬಾಯಿ ಇಟ್ಕೊಂಡು ಹೋದ. ಸಾಕ್ ಪಡಿಲೆ ಕಿತ್ಕೊಂಡ್ನಲ್ಲಪ್ಪ. ನೋಡಿ ಸರ್, ನಿಲ್ಲಾಗಿದೆ. ಲೇ ದೊಡ್ಡ ಮಾಮ, ಯಾಕೋ ಸಿಡಿಕ್ತಿಯಾ? ಚಿಕ್ಕ ಮಾಮ, ನಾನು ತಗೊಂಡಿದ್ದೀನಿ ಕಣೋ, ನೋಡು ತಗೊಂಡಿದ್ದೀನಿ. ಇನ್ನೂ ಕುಡ್ದಿಲ್ಲ, ಮನೆಗೆ ಹೋಗಿ ಉಯ್ಕೋತೀನಿ. ಸೆಂಟರ್ ಸ್ಟ್ಯಾಂಡ್ ಹಾಕ್ಬಿಟ್ಟು ಸಾಹೇಬ್ರ ಹತ್ರ ನಡಿ. ಏಕೆ ಸೈ ಸ್ಟ್ಯಾಂಡ್ ಹಾಕರ್ ಗಾಡಿ ದಬಾಕಂಬಿಡುತ್ತಾ? ಇವೆಲ್ಲ ಡ್ರಾಮಾ ಬೇಡ ನಡಿಯಾ. ಹೇಳ್ತೀನಿರೋ ಪಿ ಸಿ 200 ರೂಪಾಯಿ ಇಸ್ಕೊಂಡ ಅಂತ. ಸರ್, ಮಾಮ ದೊಡ್ಡ ಮಾಮ, ನೀನ್ ಸ್ವಲ್ಪ ನೋಡಿ ಸರ್, ತಗೋ ಟೇಸ್ಟ್ ಮಾಡು. ನಿಜವಾದ ಮಂಗಳ ಮುಖ್ಯ ಅಲ್ಲ ಸರ್, ವೇಷ ಹಾಕೊಂಡು ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ರಾತ್ರಿ ಆದ್ರೆ ಎಣ್ಣೆ ಹೊಡಿತಾನೆ ಸರ್. ಫ್ರಾಡ್ ಸರ್ ಇವನು. ನೀನು ಕಣ ಫ್ರಾಡು, ನಿಮ್ಮ ಅಪ್ಪ ಫ್ರಾಡು, ನಿಮ್ಮ ಅಂಶ ಕಣ ಫ್ರಾಡು, ಇವನು ಫ್ರಾಡು. ಇಲ್ನೋಡಿ ಸರ್, ಕಾಶ್ಮೀರಿ ಆಪಲ್ ಇಟ್ಕೊಂಡು ಜೀವನ ಮಾಡ್ತಾವ್ನೆ. ಏಯ್ ಅಜ್ಜ, ನರ ಕಟ್ ಮಾಡ್ತೀನಿ.
ನೇರವಾಗಿ ಮಾತಾಡಬೇಕು. ಕೊನೆಗೂ ನಾನೇ ಐ ಲವ್ ಯು ಅಂತ ಹೇಳ್ತಾ ಇದ್ದೀನಿ. ಭಗವಂತ ಒಪ್ಕೊಂಡ್ಬಿಡ್ಲಪ್ಪ. ನನಗೆ ನೀವು ಸಿಗರೆಟ್ ಸೇತಿರಲ್ಲ, ಆ ಸ್ಟೈಲ್ ಸಖತ್ ಇಷ್ಟ. ನೀವ್ ಯಾವಾಗ್ಲೂ ಮೂಡಿ ಆಗಿರ್ತಿರಲ್ಲ ಒಳ್ಳೆ ಗುರ್ ಗುರ್ ಅಂತ, ಅದು ಒಂಥರ ಇಷ್ಟಾನೆ. ಕಾಲೇಜ್ ಅಲ್ಲಿ ನಿಮ್ಮ ನೋಡಿ ಎಲ್ರೂ ಹೆದರ್ತಾರಲ್ಲ, ವಾವ್ ಅದು ತುಂಬಾನೇ ಇಷ್ಟ. ನಿಮ್ ಹೇರ್ ಸ್ಟೈಲು, ನಿಮ್ಮ ಆ ಮೀಸೆ, ಅದ್ ಹೇಗೋ ಟರ್ನ್ ಮಾಡ್ತಿರಲ್ಲ, ಚೂಚು ಕ್ಯೂಟ್ ಇಟ್ ಇಸ್, ಅದ್ ಇನ್ನೂ ಇಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಲೋ, ನಿಮ್ದ ಕಣ್ಣಿದ್ಯಲ್ಲ, ಅದ್ ಇನ್ನೂ ಜಾಸ್ತಿ ಇಷ್ಟ. ನವಮಿ, ನಾನು ನಿಮಗೆ ನಿಜ ಹೇಳಬೇಕು. ಫಸ್ಟ್ ಆಫ್ ಆಲ್, ನಾನು ನಿಮ್ಮ ಕಾಲೇಜ್ ಸ್ಟೂಡೆಂಟೇ ಅಲ್ಲ. ಸ್ಟೂಡೆಂಟ್ ಥರ ನಾನು ನಿಮ್ಮ ಕಾಲೇಜಲ್ಲಿ ಕಾಣಿಸ್ಕೊಂಡಿದ್ದು ನಿಮಗೋಸ್ಕರ. ಫಸ್ಟ್ ಟೈಮ್ ನಿಮ್ಮನ್ನು ನೋಡ್ತಿದ್ದಾಗಲೇ ಪ್ರೀತಿಸಕ್ಕೆ ಶುರು ಮಾಡಿದೆ. ಅವತ್ತೊಂದಿನ ನೀವು ಕಾಲೇಜ್ ಒಳಗೆ ಬರ್ತಾ ಇದ್ರಿ, ನಾನು ಆನ್ ಡ್ಯೂಟಿಯಲ್ಲಿ ಇದ್ದೆ. ಅದೇನೋ ಗೊತ್ತಿಲ್ಲ, ನಿಮ್ಮನ್ನು ನೋಡ್ತಿದ್ದ ಹಾಗೆ ನಾರ್ಮಲಿ ನಿಮಿಷಕ್ಕೆ 72 ಸಲ ಹೊಡ್ಕೊಳ್ಳೋ ನನ್ನ ಹಾರ್ಟ್ ಬಿಟ್ಟು. ನನಗೆ ಗೊತ್ತಿಲ್ಲದಾಗ ಸೆಂಚುರಿ ನಮ್ಮ ಇರೋಯ್ತು. ಸಂಜೆ ಸೂರ್ಯ ಮುಳುಗೋಸ್ಲು ನನಗೆ ಗೊತ್ತಾಗಿದ್ದ ಇಷ್ಟು. ನನ್ನಂತವನ್ಗು ನವಮಿ ಅನ್ನೋ ಹುಡುಗಿ ಜೊತೆ ಲವ್ ಆಗಿದೆ ಅಂತ. ತುಂಬಾ ದಿನದಿಂದ ಕಷ್ಟಪಟ್ಟು ನೀವೊಂದು ಬುಕ್ ಹುಡುಕ್ತಾ ಇದ್ದೀರ ಅಂತ ಗೊತ್ತಾಯ್ತು. ನಿಮಗಿಂತ ಮುಂಚೆ ನಾನು ಅದನ್ನ ತಿಟ್ಕೊಂಡು ನೀವು ಬಂದೇ ಬರ್ತೀರಾ ಅಂತ ನಾನು ಕಾದೆ. ಸುಳ್ಳಾಗ್ಲಿಲ್ಲ, ನೀವು ಬಂದ್ರಿ. ಆದ್ರೆ ಈಗ ಏನು ಎತ್ತ ಅಂತ ಕೇಳಬೇಡಿ. ನಾನು ನಿಮ್ಮನ್ನ ಪ್ರೀತಿಸಲ್ಲ, ನೀವು ನನ್ನನ್ನ ಪ್ರೀತಿಸಬಾರ್ದು. ಇದನ್ನ ನಾನು ಹೇಳಕ್ಕೆ ಅಂತಾನೆ ಕಾಲೇಜ್ ಹತ್ರ ಬಂದಿದ್ದು. ನನ್ನ ಕ್ಷಮಿಸ್ಬಿಡಿ. ಸಾವ್ಗೆದ್ರಲ್ಲ ಅಂದ್ಮೇಲೆ ಇನ್ ದಮ್ಕಿ ಹಾಕದ್ ವೇಸ್ಟ್. ಸೇಫ್ಟಿ ಯಾಕೆ ತಲೆ ಕೆಡ್ಸ್ಕೋತೀಯ ಭಾರತ? ಊರ್ಗೆಲ್ಲ ಇನ್ನೊಬ್ನೇನ ಡಾಕ್ಟ್ರು,
ರಾಮ ಇಲ್ಲ ಅಂದ್ರೆ ಲಕ್ಷ್ಮಣ, ಲಕ್ಷ್ಮಣ ಇಲ್ಲ ಅಂದ್ರೆ ಭರತ, ಬೇರೆ ಯಾರನ್ನಾದ್ರೂ ನೋಡಿದ್ರೆ ಆಯ್ತು. ಪ್ಲೀಸ್ ಡಾಕ್ಟ್ರೆ, ನಾನು ಮೊದ್ಲಿನ ರಥ ಆಗಿದ್ರೆ ಇಷ್ಟೊತ್ತಿಗೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾ ಇದ್ದೆ, ಈಗ ನಾನು ಬದಲಾಬೇಕು ಅನ್ಕೊಂಡಿದ್ದೀನಿ. ನನ್ನ ಫ್ರೆಂಡಿಗೆ ಮಾತು ಕೊಟ್ಬಿಟ್ಟಿದ್ದೀನಿ ಡಾಕ್ಟ್ರೆ. ಡಾಕ್ಟರ್ ಒಪ್ಕೊಂಡಿದ್ದಾನೆ, ಆಪರೇಷನ್ಗೆಲ್ಲ ರೆಡಿ ಆಗಿದೆ. ನೀನು ಯಾವಾಗಲೂ ಬಣ್ಣ ನೋಡಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಬಾ ನಾನು ನಿನಗೆ ಬಣ್ಣ ತೋರಿಸ್ತೀನಿ. ರಥ ಬೇಡ. ಕನಸು ಕೊಟ್ಟು ಕತ್ತಿ ಮಸೆಯೋ, ನೆನಪು ಕೊಟ್ಟು ನೋವ ಹೊಸೆಯೋ. ಓ ದೈವ ನಿನಗೀಗ ಕ್ಷಮೆಯಿಲ್ಲ ಭೂಮಿಲಿ, ಪ್ರೇಮಿಗಳ ಹಿಡಿ ಶಾಪ ಉಂಟು ಇಲ್ಲಿ. ಹೃದಯನ ಸೀಳುವ ಕಾಯಕ ನಿಂಗ್ಯಾಕೋ ಬೇಕು ನಿರ್ಣಾಯಕ. ಪ್ರೀತಿ ಒಂದು ಸೂಜಿ ಧಾರಾ, ಸ್ವಲ್ಪ ದುಡ್ಡು ಕೊಡರತ್ತ. ಕಣ್ಣಾಸ್ಪತ್ರೆ, ಇಲ್ಲೇನ್ ಮಾಡ್ತಿದ್ದಾನೆ ಇವನು? ಎಲ್ರೂ ಮುಂದೆ ನನ್ನ ಕತ್ತು ಕೈ ಹಾಕ್ಬಿಟ್ಟ. ನನಗೀಗ ಮಂಗಳಮುಖಿ ಹೆಣದ ಮುಖ ನೋಡೋದ್ಕಿಂತ ಅವನ್ ಹೆಣನ ನೋಡೋದು ಮುಖ್ಯ. ಅಣ್ಣ ನಾನೇನಾದ್ರೂ ಹೊಡಿತೀನಿ ನೋಡು. ಸತ್ಯನ ಸಾಯಿಸ್ದಂಗೆಲ್ಲ ರಥನ ಸಾಯಿಸೋದು, ಅವನ ಮುಟ್ಟಕ್ಕೆ ಬೆಂಕಿ ಬೆಂಕಿ ಬೇಕು. ಬೆಂಕಿ ಇದೆಯಣ್ಣ ಸಯ್ಯದ್. ಕೋರ್ಟ್ ಎದುರುಗಡೆ ಲಾಯರ್ನ ಶೂಟ್ ಮಾಡ್ದ ಅಲ್ಲ ಆಸೆ ಇದ್ದ? ಹೌದಣ್ಣ, ಸಯ್ಯದ್ ಹೊರಗಡೆ ಬಂದ್ರೆ ರತನ್ನ ಮಿಸ್ಸಿಲ್ದಲ್ಲೇ ಮೂಟೆ ಕಟ್ತಾನೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಯ್ಯದ್ ಅಲಿಯಾಸ್ ಕಟ್ರೆ ಎಂಬುವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಘನ ನ್ಯಾಯಾಲಯವು ಬಿಡುಗಡೆಗೊಳಿಸುವಂತೆ ಆದೇಶಿಸಿದೆ. ಒಂದು ಹುಡುಗಿ ವರ್ಕೌಟ್ ಆಗ್ಬೇಕಾದ್ರೆ ಏನೇನು ಮಾಡ್ಬೇಕು? ಒಂದು ಹುಡುಗನಿಗೆ ಒಂದು ಹುಡುಗಿ ವರ್ಕೌಟ್ ಆಗಬೇಕು ಅಂದರೆ ಬ್ಯಾಂಕಲ್ಲಿ ಅಕೌಂಟ್ ಇರಲಿಲ್ಲ ಅಂದರು ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಒಂದು ಅಕೌಂಟ್ ಇರಲೇಬೇಕು. ಬೆಚ್ಚಿ ತಪ್ಕೊಂಡು ಓಡಾಡೋದಕ್ಕೊಂದು ಬೈಕ್ ಇರಬೇಕು, ಮಳೆ ಬಂದಾಗ ಸೇಫ್ಟಿಯಾಗಿ ಓಡಾಡೋದಕ್ಕೊಂದು ಕಾರ್ ಇರಬೇಕು, ರೇಷನ್ ಕಾರ್ಡ್ ಇರಲಿಲ್ಲ ಅಂತಂದ್ರು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಇರಲೇಬೇಕು, ವೀಕ್ಡೇಸಲ್ಲಿ ಪಿಕಪ್ ಡ್ರಾಪು ಮಾಡಬೇಕು, ವೀಕೆಂಡ್ಸಲ್ಲಿ ಔಟಿಂಗ್ ಕರ್ಕೊಂಡು ಹೋಗ್ಬೇಕು, ಬ್ಯುಸಿ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಿಸ್ಬೇಕು, ಖಾಲಿ ಥಿಯೇಟ್ರಲ್ಲಿ ಪಿಕ್ಚರ್ ತೋರಿಸ್ಬೇಕು. ಹೌದಾ, ಇಷ್ಟೆಲ್ಲ ಮಾಡಬೇಕಾ? ಆದರೆ ಒಂದು ಹುಡುಗಿಗೆ ಮಾತ್ರ. ಹುಡುಗಿ ಕಣ್ಣು ಲೋಡೆಡ್ ಗನ್ನು. ಹುಡುಗಿ ಕಣ್ಣು
ಲೋಡೆಡ್ ಗನ್ನು ಆಟಿಗೆ ಬುಲ್ಲಟ್ಟು ಒನ್ ಬೈ ಒನ್ ಎದೆಯಾಟೋಲು ಆಗಿದೆ ಓಲು ಆದ್ರೂ ಅದಕ್ಕೆ ತಾಳ ಕೇಳು ಹುಡುಗರ ಆಟಿಗೂ ಹೆಲ್ಮೆಟ್ ಹಾಕೊಳು ಆಕ್ಷನ್ ನೀಡು ದೇವರೇ ಚಾಂದನಿ ರಾತ್ ಮೇಲೆ ಚುರು ಕಣ್ಣೀರು ಸಾಲ ಮಾಡೋಣ ಚಾಂದನಿ ರಾತ್ ಮೇ ಚುರು ಕಣ್ಣೀರು ಸಾಲ ಮಾಡೋಣ ಚಾಂದನಿ ಚೌಕ ಮೇ ಆಳ ದಿಲ್ಲನ್ನೇ ಸೇಲು ಮಾಡೋಣ ಹುಡುಗಿ ಕಣ್ಣು ಲೋಡೆಡ್ ಕಣ್ಣು ಆಟಿಗೆ ಬುಲ್ಲಟ್ಟು ಒನ್ ಬೈ ಒಂದು ಚಾಂದನಿ ರಾತ್ ಮೇ ಚುರು ಕಣ್ಣೀರು ಸಾಲ ಮಾಡೋಣ ಚಾಂದನಿ ಚೌಕ ಮೇ ಆಳ ದಿಲ್ಲನ್ನೇ ಸೇಲು ಮಾಡೋಣ ಹುಡುಗಿ ಕಣ್ಣು ಲೋಡೆಡ್ ಕಣ್ಣು ಆಟಿಗೆ ಬುಲ್ಲಟ್ಟು ಒನ್ ಬೈ ಒಂದು ಹೆಚ್ಚಾಗಿ ನಿನ್ ಮನ್ಸನ್ನ ಇಷ್ಟಪಡ್ತೀನಿ ಕಂಠ ಈ ಲೆವೆಲ್ಗೆ ಬೆಳೆದು ಸಿ ಎಂ ಕ್ಯಾಂಡಿಡೇಟ್ಸ್ಗಳಕ್ಕೆ ರಥ ಅನ್ನೋ ಉಡುಗನೆ ಕಾರಣಗಳಲ್ಲಿ
ಅವನ ಜೊತೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗುರು. ಏನಾಗುತ್ತೇನೋ ಗೊತ್ತಿಲ್ಲ. ಈಗ ಬೇರೆ ಹೊಸ ಡಿ ಸಿ ಬಿ ಬಂದಿದೆ ಅಂತ ಅವನ ಹೆಸರೇನೋ ಬೇರೆ ಗೊತ್ತಿಲ್ಲ ಅಮ್ಮ. ನಂಬುದಿಲ್ಲ ಏನೋ ಅಂತ ತಿಳ್ಕೊಂಡಿದ್ದಾನಲ್ಲ ನನ್ನ ಮಗ ಸಿಕ್ಕಿದ್ರೆ ಸಿಗದು ತೋರಣ ಕಟ್ಬಿಟ್ಟಿದ್ದ. ಅವನು ಹೇಳಿದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಡು ಎತ್ತಾಕೊಂಡು ಬಂದ್ರಿ ಅವನ್ನ. ಒಂದ್ ಕಣ್ಣಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀಯ ಕಣು. ಬೇಜಾರಾಗ್ತಾ ಇದೆಯಾ? ನಾಳೆ ನಿನ್ನ ಆಪರೇಷನ್ ನಡೆಯೋ ಜಾಗಕ್ಕೆ ಬರಬಾರ್ದು. ಇಲ್ಲ, ನಾಳೆ ನಿನ್ ಬರ್ಡೇ, 5 ಗಂಟೆ ನಿನ್ ಬರ್ಡ್ ಟೈಮ್, ನಾನು ಬಂದೇ ಬರ್ತೀನಿ. ಸಲೀಂ ಬಾಯ್ಗೆ ಬೈಕ್ ಕೊಟ್ಬಿಟ್ಟು ದುಡ್ಡು ತಗೊಂಬ. ಡ್ಯಾಡಿ, ಸಾಯಂಕಾಲ 5 ಗಂಟೆಗೆ ರತನ್ ಬರ್ಡ್ ಟೈಮ್, ಅಷ್ಟಲ್ಲಿ ಅಲ್ಲಿಗೆ ಹೋಗಿ ಅವ್ರಿಗೆ ವಿಶ್ ಮಾಡ್ಬೇಕು. ಅಣ್ಣ 10 ರೂಪಾಯಿ ತಗೊಳ್ಳಿ ಅಣ್ಣ, 10 ರೂಪಾಯಿ ಅಣ್ಣ, 1 ತಗೊಳ್ಳಿ ಅಣ್ಣ. ಸೇಫ್ಟಿ ಅಲ್ವಾ ಇವನು? ಹಲೋ ಪುಕ್ಕ, ಮಾಚಿ ಏನನ್ನು ಮಾಡಿದ್ದಾನೆ? ಐ ಸ್ಪೀಕರ್ ಆನ್ ಮಾಡ್ತೀನಿ, ಮಾತಾಡು ಮಾತಾಡು. ಧರ್ಮ, ರತಾ ಪಟಾಲಂ ಸಮೇತ ಸಿಗಾಕೊಂಡಿಯಾನೆ. ಬೈಪಾಸ್ ರೋಡಲ್ಲಿರೋ ಹಳೆ ಫ್ಯಾಕ್ಟ್ರಿ ಹತ್ರ ಬರ ಕೇಳು ಮಣಿಕಂಠಣ್ಣನ. ಏಯ್ ಮಣಿಕಂಠ, ಫೋನ್ ಮಾಡಿ ಬರ ಕೇಳ. ಹೇಳೋ ಧರ್ಮ. ಅಣ್ಣ, ರಥ ಬೈಪಾಸ್ ಅಲ್ಲಿರೋ ಹಳೆ ಫ್ಯಾಕ್ಟ್ರಿನಲ್ಲಿದ್ದಾನಂತೆ, ಮಾಚಿ ನಿಮ್ಮನ್ನು ಬರ ಕೇಳ್ದ. ಸಿಕ್ಕಾಕೊಂಡ ನನ್ನ ಮಗ ಬರ್ತಾ ಇದ್ದೀನಿ, ಹೊಡೆಯೋ ಗಾಡಿ ಫ್ಯಾಕ್ಟ್ರಿಗೆ. ಕಾಣಿಸ್ತಾ ಇಲ್ಲ. ಒಂದ್ ಕಣ್ಣೆತ್ತಾಕೊಂಡು ಹೋದ್ರೆ ಇನ್ನೊಂದ್ ಕಣ್ ತಾನಾಗೆ ಬರುತ್ತೆ. ಮಾರಾಟ
ಮನೆ ಬರ್ತಾನೆ. ಸಾಕಿದ ನಾಯಿ ನನ್ ಕುತ್ತಿಗೆ ಪಟ್ಟಿಗೆ ಕೈ ಚಾಲೆಂಜ್ ಮಾಡುತ್ತೆ, ಒಡೆದು ಬಿಸಾಕ್ರವಣ್ಣ. ನನಗೇನು ವಯಸ್ಸಾಯ್ತು ಅನ್ಕೊಂಡಿದ್ಯಾ?
ತಂದೆ ತಾನ ಕಳ್ಕೊಂಡೆ. ಬೆಳೀತಾ ಮನುಷ್ಯತ್ವನ ಕಳ್ಕೊಂಡೆ. ತಪ್ಪು ಮಾಡ್ತಾ ಸ್ನೇಹಿತರನ್ನ ಕಳ್ಕೊಂಡೆ. ಪ್ರೀತಿನ ಕಳ್ಕೊಂಡು